ಸ್ವಂತ ಕಾಲಲ್ಲಿ ನಿಲ್ಲಬೇಕು ಅಂತ ನಿರ್ಧಾರ ತಗೊಂಡ್ರೆ ಒಂದು ಹೆಣ್ಣು ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯದ ಮಂತ್ರಿಗಳಾದ ದೇವಾನಲೆ ಉಮಾಶ್ರೀ ಮೇಡಂ ಇಬ್ಬರ ಮಧ್ಯೆ ಯಾವಾಗೂ ಜಗಳ ಆಗ್ತಾ ಇತ್ತು ದಿನ ರಾತ್ರಿ ನನಗೆ ಟಾರ್ಚರ್ ಕೊಡ್ತಾರೆ ಬಸರಿ ಆಗಿದಾಳೆ ಈ ಟೈಮ್ ಅಲ್ಲಿ ಹೋಗಬಾರದು ಅಂತ ಕೈ ಕೊಟ್ಟು ತಪ್ಪಾಗುತ್ತೆ ಅದು ಮುಂದೆ ಬಂದಿದ್ದು ಹಿಂದೆ ಹೋಗುತ್ತಗಳ ಇದಿರಲ್ಲ ನೀವು ಉಳಿಸಕ್ಕೆ ಅಂದ್ಬಿಟ್ಟು ಹೊಟ ನಾನು ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಏನು ಮತ್ತೆ ಪ್ರಾಣ ಕಳ್ಕೊಳ್ಳೋದು ಒಂದೇ ದಾರಿ ನಮಗೆ ಮೈ ಫ್ಯಾಮಿಲಿ 83 ರ ಅವಳ ವಡಲಾಳ ನಾಟಕದ ಸಾಕವ್ವ ಅವಳ ಜೀವನನೇ ಬದಲಾಯಿಸಿತು ऊट मडक दुड्डिरलिल्ल अंतदरल्लि एरडु मक्कळु मळेयल्लि एरडु मक्कळन्न कट्कोंडु हाडक्के अंत बर्तिद्लु अवळु पट्टिरो कष्ट मात्र याव हेंगसिगू बरबाडदु एष्टु दूर नडेदु बंदिद्दीरि अंत कोनेगे नोडिद्रे सचिवर कूतिद्दीरि How strange life is. That is the beauty of the life. Namaskara. Formula haki, solution hudki. ಯಶಸ್ಸನ್ನ ಗಳಿಸಕಾಗೋದಿಲ್ಲ ಶಾಸ್ತ್ರಗಳಿಗೆ ನೇತಾಡಿ ಅಸ್ತ್ರಗಳ ಮೇಲೆ ವಾಲಾಡೋದಿಂದ ಜಯ ನಮ್ಮದಾಗೋದಿಲ್ಲ ಕೆಲಸದ ಮೇಲೆ ಭಕ್ತಿ ಸಮಯಕ್ಕೆ ಬಳಿಕಾಗೋ ಯುಕ್ತಿ ಕಷ್ಟ ಕಾಲದಲ್ಲಿ ಜೊತೆ ಇರೋರ ಶಕ್ತಿ ಇದೇ ಸಾಧನೆಯ ಮೂರು ಸೂತ್ರಗಳು ಈ ಮೂರು ಸೂತ್ರಗಳನ್ನು ಹಿಡ್ಕೊಂಡು ತನ್ನ ಬದುಕಿಗೆ ತಾನೇ ಸೂತ್ರಧಾರಿಣಿಯಾಗಿ ಸಾಧನೆಗೆ ಮತ್ತೊಂದು ಅರ್ಥ ಕೊಟ್ಟಿರುವಂತ ಸಾಧಕಿ ಇವತ್ತು ನಮ್ಮ ಜೊತೆಗೆ ಇರ್ತಾರೆ ರಂಗಭೂಮಿಯಿಂದ ಹುಟ್ಟಿ ಚಿತ್ರರಂಗದಲ್ಲಿ ಹೆಸರಾಂತ ನಟಿಯಾಗಿ ಬೆಳೆದು ಎಂಎಲ್ಎ ಪಟ್ಟ ಧರಿಸಿ ಈಗ ನಮ್ಮ ರಾಜ್ಯದ ಮಾನ್ಯ ಮಂತ್ರಿ ಆಗಿದ್ದಾರೆ ಇವರ ಡೈಲಾಗ್ ಡೆಲಿವರಿ ಕೇಳಿ ಖುಷಿ ಪಡುತ್ತೀರಿ ಇವರ ಕಾಮಿಡಿ ಟೈಮಿಂಗ್ ಅಂತೂ ಅದ್ಭುತ ಇವರ ವಿಶೇಷ ಸ್ಟೈಲ್ ಗೆ ನಾವೆಲ್ಲರೂ ಮನಸೋತಿದೀವಿ ಪ್ಲೀಸ್ ವೆಲ್ಕಮ್ ದಿ ಒನ್ ಅಂಡ್ ಓನ್ಲಿ ಉಮಾಶ್ರೀ ಮೇಡಂ ನಮ್ಮ ಸಾಧಕರ ಸೀಟಲ್ಲಿ ಮೇಡಂ ಉಮಾಶ್ರೀ ಜಿ ಉಮಾಶ್ರೀ ಅವರು ಹುಟ್ಟಿದ್ದು ಮೇ 10 1957 ಊರು ನೊಣವಿನಕೆರೆ ತಾಯಿ ನಿಂಗಮ್ಮ ತಂದೆ ರಂಗಪ್ಪ ಸಾಕು ತಂದೆ ಮುನಿ ನರಸಪ್ಪ ಸಾಕು ತಾಯಿ ರೇವಮ್ಮ ಮಗಳು ಈಗ ಡಾಕ್ಟರ್ ಗಾಯತ್ರಿ ಅಂತ ಮಗ ಲಾಯರ್ ವಿಜಯ್ ಕುಮಾರ್ ಸುಮಾರು 350 ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಆಕ್ಟ್ ಮಾಡಿದ್ದಾರೆ 31 ವರ್ಷಗಳಿಂದ ಹವ್ಯಾಸಿ ವೃತ್ತಿ ರಂಗಭೂಮಿಯಲ್ಲಿ ಅಭಿನಯ 6 ರಾಜ್ಯ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ಗುಲಾಬಿ ಟಾಕೀಸ್ ಚಿತ್ರಕ್ಕಾಗಿ ರಜತ ಕಮಲ ಗಳಿಸಿದ್ದಾರೆ ಮೇಡಂ ಉಮಾಶ್ರೀ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಉಮಾಶ್ರೀ ಮೇಡಂ ಅವರು ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತ ಉಮಾಶ್ರೀ ಮೇಡಂ ಅವರು ಮೇಡಂ ಮುಂದಿನ ಕೆಲವು ಗಂಟೆಗಳು ನಿಮ್ಮ ಜೀವನನ ರಿವೈಂಡ್ ಮಾಡಿ ಈ ನಮ್ಮ ಟೆಂಟ್ ಅಲ್ಲಿ ತೋರಿಸ್ತೀವಿ ಆರ್ ಯು ರೆಡಿ ಫಾರ್ ಯುವರ್ ಲೈಫ್ ಯೆಸ್ ನಿಮ್ಮ ಜೀವನಕ್ಕೆ ಸ್ವಾಗತ ಮೇಡಂ ನೊಣವಿನಕೆರೆ ನೀವು ಹುಟ್ಟಿದಂತ ಊರು 18 ತಿಂಗಳು ಮಗುವಾಗಿ ನೀವು ಇರಬೇಕಾದ್ರೆ ಆಗ ನಿಮ್ಮ ತಂದೆ ತಾಯಿನ ನೀವು ಕಳ್ಕೊಳ್ತೀರಿ ಆಗ ನಿಮ್ಮನ್ನ ಬೆಳೆಸೋರು ನಿಮ್ಮ ದೊಡ್ಡಮ್ಮ ಅವರು ನಿಮ್ಮನ್ನ ಬೆಂಗಳೂರು ಕರ್ಕೊಂಡು ಬರ್ತಾರೆ ರೇವ ಅವರ ಮನೆ ನೀವು ಬರ್ತೀರಾ
ನಮ್ಮ ಅಮ್ಮಂದು ತುಂಬಾ ಒಳ್ಳೆ ಸ್ಟೋರಿ. ಆಕೆ ಮದುವೆ ಮಾಡ್ತಾರೆ ನಮ್ಮ ತಾಯಿಗೆ. ಮದುವೆ ಮಾಡಿದ್ರೆ ಸುಮಾರು ವರ್ಷಗಳ ಕಾಲ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಹೇಳಿ ಎರಡನೇ ಮದುವೆ ಮಾಡ್ತಾರೆ. ಮಡಕ್ಕೆ ಹೊರಡ್ತಾರೆ. ಅಮ್ಮ ಗಟ್ಟಿ ಬಹಳ ಗಟ್ಟಿ ಹೆಣ್ಮಗಳು ಆ ಮದುವೆನ ವಿರೋಧ ಮಾಡ್ತಾರೆ. ಆ ಕಾಲದಲ್ಲಿ ಮದುವೆ ವಿರೋಧ ಮಾಡೋದು ಅಂತ ಹೇಳಿದ್ರೆ ಮದುವೆ ತಡೆಯಕ್ಕೆ ಆಗದೆ ರೋಷದಲ್ಲಿ ಚಪ್ರಕ್ಕೆನೆ ಮಚ್ಚ ಹಾಕಿ ಚಪ್ರ ಕತ್ತರಿಸ್ಬಿಡ್ತಾರೆ. ಆಗಬಾರ್ದು ಈ ಮದುವೆ ಅಂತ ಹೇಳಿ ಕಡೆಗೆ ಈ ತರ ಮಾಡಿದ್ಲಲ್ಲ ಹಿರಿಯರೆಲ್ಲ ಕೂತು ಇದೆಲ್ಲ ಅವಳಿಗೆ ಶಾಂತಿ ಸಮಾಧಾನ ಎಲ್ಲ ಮಾಡಿ ರಾಜಿ ಮಾಡೋ ಪ್ರಯತ್ನ ಮಾಡಿ ಇದೆಲ್ಲ ಮಾಡಿದ್ರು ಒಪ್ಪದೇ ಇದ್ದಾಗ ಅವಳು ಅವರಿಗೆ ವಿರುದ್ಧವಾಗಿಲ್ಲ ನಡೆಕೊಂಡಾಗ ಅವಳನ್ನ ಊರಿಂದ ಹೊರಗಡೆನೂ ಹಾಕ್ತಾರೆ. ಮುನಿಯೂರಲ್ಲಿ ಆ ತರ ಪ್ರಸಂಗ ಆಗುತ್ತೆ. ಮುನಿಯೂರಿಂದ ನೊಣವಿನ ಕೆರೆಗೆ ಹೊರಟೋಗ್ತಾಳೆ ಆಕೆ. ಅಲ್ಲಿ ಹೋಗಿ ಆ ಊರಲ್ಲಿ ಸೇರ್ಕೊಂಡು ಆ ಊರಲ್ಲಿ ಅಲ್ಲಿ ಅವರಿವರ ಮನೆಯಲ್ಲೆಲ್ಲ ಕೂಲಿ ಕೆಲಸ ಮಾಡ್ತಿದ್ಲು ಅಂತ ನಮ್ಮ ದೊಡ್ಡಮ್ಮ ಹೇಳ್ತಾ ಇದ್ದ ಕಥೆಗಳಿದೆಲ್ಲ. ಆಮೇಲೆ ನಮ್ಮಪ್ಪ ಮತ್ತೆ ಸ್ವಲ್ಪ ಫೈನಾನ್ಷಿಯಲಿ ಅಮ್ಮ ಒಂದಿಷ್ಟು ಕೂಡಿಟ್ಟು ಎಲ್ಲ ಇದಾದ್ಮೇಲೆ ಅಪ್ಪ ಸ್ವಲ್ಪ ಅಲ್ಲಿಗೆ ಹೋಗೋದು ಬರೋದು ಮಾಡೋಕೆ ಶುರು ಮಾಡ್ದ. ನನ್ನ ಅಪ್ಪ ಅನ್ಸ್ಕೊಂಡು ಸೊ ಅಲ್ಲಿ ಅಮ್ಮ ಗರ್ಭಿಣಿ ಆಗ್ತಾಳೆ. ನಾನು ಹೋಟೆಲ್ ಬೀಳ್ತೀನಿ. ಆ ಮಗು ಹೊಟ್ಟೆಗೆ ಬಿದ್ದ್ಮೇಲೆ ನಮ್ಮಪ್ಪ ಹೋಗಲ್ಲ ಆ ಕಡೆಗೆ, ಯಾಕೆಂದ್ರೆ ಗೊತ್ತಾಗ್ಬಿಡತ್ತೆ ಗರ್ಭಿಣಿ ಆಗಿರೋದು. ಅಪ್ಪ ಒಪ್ಕೊಳ್ಳಲ್ಲ ಅವಾಗ. ಇಲ್ಲ ನಾನು ಹೋಗೇ ಇಲ್ಲ, ನಾನು ಅವಳು ನೋಡೇ ಇಲ್ಲ, ಅವ್ರ ಊರಿಗೆ ಹೋಗಿಲ್ಲ, ಹಂಗೆ ಹಿಂಗೆ ಏನೋ ಸುಳ್ಳು ಕತೆಗಳೆಲ್ಲ ಹೆಂಡತಿಗೆ ಹೇಳಿ ಮಾಡಿ ಹೋಗೋದೇ ಇಲ್ಲ. ಆ ಟೆನ್ಷನ್ ಆ ಗಂಡ ಈ ತರ ಮಾಡ್ದ ಅನ್ಬಿಟ್ಟು ಅದೇ ನೋವಿನಲ್ಲೇ ದುಃಖದಲ್ಲೇ ಇರ್ತಾಳೆ. ಹಂಗೆ ಮಗುನು ಹೆರಿಗೆ ಆಗತ್ತೆ, ಹಾಗೆ ಸಾಕ್ತಾನು ಇರ್ತಾಳೆ ಮಗು, ಅಂಬೆಗಾಲಿಡೋ ಮಗು. ಸೊ ಅವಳಿಗೆ ಸ್ವಲ್ಪ ಮೈಂಡ್ ಕೂಡ ಬಾಣಂತನ ಏನು ಇಲ್ದೆ ಸ್ವಲ್ಪ ಮೈಂಡ್ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರತ್ತೆ. ನನಗೆ ಒಂದಿವಸ ತುಂಬಾ ಮಗು ಅಳ್ತಾ ಇದೆ, ಜೋರ ಕಿರ್ಚಿ ಕಿರ್ಚಿ ಅಳ್ತಾ ಇದೆ, ಉಸಿರು ಸಿಕ್ಕೊಂಡು ಮಗು ಅಳ್ತಾ ಇದೆ. ಅಕ್ಕ ಪಕ್ಕದವ್ರು ಹಿಂಗಮ್ಮ ಯಾಕೆ ಹಿಂಗ್ ಮಾಡ್ತೀಯ, ಆ ಮಗುನ ಯಾಕಂಗ್ ಅಳ್ತಿದ್ಯ ಅಂತ ಅಕ್ಕ ಪಕ್ಕದವ್ರು ಯಾರೋ ಬಂದು ನೋಡಿದ್ರೆ ಮಗು ಹಾಲಿಗೆ ಅಂಗಾತ ಮಲಗಿರೋ ಅಮ್ಮನ ಮೇಲೆ ಹಿಂಸೆ ಕೊಟ್ಟು ಹಾಲು ಕುಡಿಯೋಕೆ ಇಷ್ಟು ಬಾಯಿ ಹಾಕಿ ಬಾಯಿ ಹಾಕಿ ಹಾಲನ್ನು ಎಳೆಯೋ ಪ್ರಯತ್ನ ಮಾಡ್ತಾ ಇದೆ. ಕಿರ್ಚತ್ತೆ ಕಿರ್ಚತ್ತೆ ಹಶುವಾಗಿದೆ ಮಗುಗೆ. ಆಮೇಲೆ ನಾ ಪಕ್ಕ ಬದವರು ಎಲ್ಲ ಬಂದು ನೋಡ್ತಾರೆ, ಅಮ್ಮ ಎಲ್ಲ ಅಮ್ಮ ಡೆಡ್ ಆಗಿರ್ತಾಳೆ. ಓ ಮೈ ಗಾಡ್. ಅವಾಗ ಅಕ್ಕ ಪಕ್ಕದವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅಮ್ಮನ ಚಾಪೆಯಲ್ಲಿ ಸುತ್ತಬಿಟ್ಟು ಗಾಡಿನಲ್ಲಿ ಹಾಕಿ ಊರಿಂದ ಹೊರಗಡೆ ತಗೊಂಡು ಹೋಗಿ ಮಣ್ಣು ಮಾಡಕ್ಕೆ ಕೊಟ್ಬಿಡ್ತಾರೆ. ಆಮೇಲೆ ದೊಡ್ಡಮ್ಮ ತಗೊಂಬಂದು ಈ ಅಮ್ಮ ಹತ್ರ ಕೊಟ್ಟು ಈ ಅಮ್ಮ ಆಮೇಲಿಂದ ರೇವಮ್ಮ ಸಾಕಿದ್ದು ನನ್ನ. ಇಷ್ಟು ದೊಡ್ಡ ಕತೆ ನಾನು ಹುಟ್ಟಿದ್ದೀನಿ. ನೀವು ಹುಟ್ಟಿದಾಗ ನಿಮ್ ತಾಯಿ ಹೆಣ ಬಿದ್ದಿದೆ, ನಿಮ್ಗೆ ಗೊತ್ತಿಲ್ಲ ಅವ್ರು ತೀರೋಗಿದ್ದಾರೆ ಅಂತ, ನೀವು ಹಾಲಿಗೋಸ್ಕರ ಅಲ್ಲಿ ಏನ್ರಿ ಸ್ಟಾರ್ಟಿಂಗ್ ಪಾಯಿಂಟ್? ಸೋ ಹಾಂಟಿಂಗ್, ಸೋ ಹಾಂಟಿಂಗ್. ಓಕೆ ಮೇಡಮ್, ಬೆಂಗಳೂರು ಬರ್ತೀರಾ ಸಂಪಂಗಿರಾಗ ನಗರದಲ್ಲಿ. ನಿಮ್ಮ ಸ್ಕೂಲ್ ದಿನಗಳು ಹೇಗಿತ್ತಮ್ಮ? ಬೆಸ್ಟ್ ಡೇಸ್ ಆಫ್ ಯುವರ್ ಲೈಫ್ ಅಂತ ಹೇಳ್ಬೋದಾ? ಸ್ಕೂಲ್ ಲೈಫ್ ಅಲ್ಲೂ ಅಷ್ಟೇ, ತುಂಬಾ ಚೂಟಿ. ನಾನು ಓದು ಅಷ್ಟಕ್ಕಷ್ಟೇ, ಬಟ್ ಪಾಸ್ ಆಗ್ತಿದ್ದೆ. ಓಕೆ, ಹೇಗ್ ಪಾಸ್ ಆಗ್ತಿದ್ದೆ, ಎಷ್ಟು ಪಾಸ್ ಆಗ್ತಿದ್ದೆ ಅದು ಬೇಕಾಗಿಲ್ಲ. ನನ್ನ ಇಂಟ್ರೆಸ್ಟ್ ಎಲ್ಲ ಬರೀ ಹಾಡೋದು, ಕುಡಿದು, ಡ್ಯಾನ್ಸ್ ಮಾಡೋದು, ಪಾರ್ಟ್ ಮಾಡೋದು, ಅದ್ರ ಮೇಲೆ ಇರ್ತಾ ಇತ್ತು. ರೈಟ್ ಮ್ಯಾಮ್, ನಿಮ್ಮ ಸ್ಕೂಲ್ ಒಂದು ವಿಡಿಯೋ ಇದೆ ನೋಡಿ. ನೆನಪಿದೆ ನಿಮ್ಗೆ ಅಂದ್ರೆ ಎಲ್ಲರೂ ಅರಳಿ ಕಟ್ಟೆ ಕೆಳಗಡೆ ಎಲ್ಲಾನು ಜಂಪ್ ಮಾಡೋದು, ಹತ್ತೋದು, ತುಂಬಾ ಆಡ್ತಿದ್ವಿ ಅದ್ರ ಕಡೆ ಎಲ್ಲ. ಅದ ತುಂಬಾನೇ ದೊಡ್ಡ ಮರ ಆಯ್ತು, ಈಗ ಯಾಕೋ ಏನೋ ಚಿಕ್ಕದಂಗ. ನಂತರ ಕಾಲೇಜ್, ನಿಮ್ ಕಾಲೇಜ್ ನಾವು ತೋರಿಸಿದ್ವಿ, ಅಲ್ಲಿ ಏನೇನಾಯ್ತು ಹುಡುಗಿರ್ಗಾಗಿತ್ತು? ಕಾಲೇಜ್ಗೆ ಹೋಗೋದು ಅಂತಂದ್ರೆ ವಿಚಿತ್ರ ಅಂದ್ರೆ, ಪಾಪ ನಮ್ಮಮ್ಮ ಎಷ್ಟು ಮುಗ್ದರು ಅಂತ ಹೇಳಿದ್ರೆ, ನಾ ಅಫ್ಕೋರ್ಸ್ ನಾನು ಮುಗ್ದನೆ ಆ ಟೈಮಲ್ಲಿ. ದಡ್ಡಿ ನನ್ಗೆ ಗೊತ್ತಿಲ್ಲ, ನಾನು ಆರ್ಟ್ಸ್ ತಗೊಂಡಿದ್ದೀನಿ, ನಮ್ ತಾಯಿಗೆ ನನ್ನ ಡಾಕ್ಟರ್ ಮಾಡ್ಬೇಕು ಅಂತ ಆಸೆ. ನಾನು ಅಮ್ಮ ನೀನು ಯೋಚನೆ ಮಾಡ್ಬೇಡ, ನೀನ್ ಯೋಚನೆ, ನಾನು ಡಾಕ್ಟರ್ ಆಗ್ತೀನಿ. ನಮ್ಮಮ್ಮನ್ಗೆ ಡಾಕ್ಟರ್ ಕೊಟ್ಟು ಮದುವೆ ಕೊಡ್ಬೇಕು, ನನ್ ಮಗಳು ಡಾಕ್ಟರ್ ಆಗ್ಬೇಕು ಅಂತೆಲ್ಲ. ಪಾಪ, ಸೋ ಸ್ವೀಟ್. ನಾನು ಈಗ ಅನ್ಕೊಳ್ತೀನಿ ನಮ್ಗೆ ಆರ್ಟ್ಸ್ ತಗೊಂಡ್ರೆ. ಆ ಕಾಲೇಜ್ ಹೋಗ್ತಿದ್ದಂಗೆನೆ ಒಂಥರ ಸಂಕುಚಿತ ಭಾವ ಶುರು ಆಗ್ಬಿಟ್ಟಿದ್ ನಂಗೆ. ಎಲ್ಲ ದೊಡ್ಡ ದೊಡ್ಡ ಮನೆ ಹುಡುಗರೆಲ್ಲ ಬಂದು, ನಾವು ತುಂಬಾ ಬಡವ್ರು ಬೇರೆ, ಒಂದ್ ಫ್ರಾಕ್ ಹಾಕ್ಬಾರ್ದು, ಒಂದು ಲೂಸ್ ಹೇರ್ ಬರ್ಬೋದು, ಹರಳೆಣ್ಣೆ ಮೆತ್ತ ಬಿಡ್ತಿದ್ವು ತಲೆಗೆ, ಆ ಹರಳೆಣ್ಣೆ ಇಲ್ಲಿಂದ ಹಿಂಗ್ ಸೋರ್ಕೊಂಡು ಹೋಗ್ತಿರ್ತಿತ್ತು. ಅಲ್ಲಿ ಸಿಕ್ಕಾಪಟ್ಟೆ ಹುಡುಗರೆಲ್ಲ ರ್ಯಾಗಿಂಗು, ಅವಾಗೆಲ್ಲ ತುಂಬಾ ಹುಡುಗಿನೆಲ್ಲ ಕಾಡ್ತಿದ್ರು. ಅದ್ ಬಿಟ್ರೆ ಆಮೇಲೆ ಈ ಸ್ವಲ್ಪ ಲವ್ ಗಿವು ಅಂತ ಹುಡುಗಿರ್ ಮಾಡೋರಲ್ಲಿ. ಹೌದು, ನನ್ ಫ್ರೆಂಡ್ ಮನೆಗೆ ನಾನು ಹೋಗೋದು ಬರೋದು, ಅವ್ರ ಮನೆ ಟ್ಯೂಷನ್ ಮಾಡೋದು ಎಲ್ಲ ಇತ್ತಲ್ಲ, ಅವ್ರಗಳೆಲ್ಲ ನೋಡಿ ನೋಡಿ ಕಾಲೇಜಲ್ಲೆಲ್ಲ ನೋಡ್ತಾ ಇದ್ದೆ.
ಆಮೇಲೆ ಆ ಮನೆಗೆ ಒಂದು ಹುಡುಗ ಬರ್ತಿದ್ದ ಆ ಹುಡುಗ ನೋಡಿ ನೋಡ್ಕೊಂಡು ನನ್ನ ಫ್ರೆಂಡ್ ಹೇಳಿದ್ಲು ಏ ಹುಡುಗ ನಿಮ್ಮ ಸಮಾಜನೆ ಕಡೆ ನೋಡೆ ನೀ ಮದುವೆ ಮಾಡ್ಕೋತಾನಂತೆ ಹಂಗೆ ಹಂಗೆ ಅಂತ ಎಲ್ಲ ಹೇಳಿ ಸೋ ಅಲ್ಲಿಂದ ಅವರು ಲವ್ ಮಾಡ್ತಿದ್ರಲ್ಲ ಸೋ ನೀವು ಲವ್ ಮಾಡಕ್ಕೆ ಶುರು ಮಾಡ್ಕೊಂಡು ಹೇಳಿ ಕಾಯ್ತಾ ಇದ್ದೀರಿ ಮುಂದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪಿಕ್ಚರ್ ಎಲ್ಲ ತೋರಿಸಿದ್ರು ಮಜ್ಮಾಡುವಾಗ ಎರಡು ಕನ್ಸು ಕಾಲೇಜಿಂದ ಕಾಂಪೌಂಡ್ ಮಾರ್ನಿಸ್ ಕರೆದು ನಾವ್ ಅಲ್ಲಿ ಮರದ ಕೆಳಗ್ ಕೂತ್ಕೊಳ್ಳೋದು ಆ ಮೋಟ್ ಗೋಡೆ ಇರ್ತಿತ್ತು ನಮ್ಮ ಯಜಮಾನರು ಹೆಂಗ್ ನಡ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ರೆ ಸಾಕು ಅವ್ರ ಬಾಯ್ ಫ್ರೆಂಡ್ ಮತ್ತೆ ಅವಳು ಹೊಟ್ಟೋಗ್ತಿದ್ರು ಇವ್ರ ಬಾಯ್ ಫ್ರೆಂಡ್ ಇವ್ಳು ಹೊಟ್ಟೋಗ್ತಿದ್ರು ನಾವ್ ಕಾಯ್ಕೊಂಡು ನಮ್ಮ ಯಜಮಾನರು ಬಂದ ತಕ್ಷಣ ಪಿಕ್ಚರ್ ನೋಡಿದೀನಿ ಆಮೇಲೆ ನಮ್ಮ ಅಪ್ಪ ಅಮ್ಮನಿಗೆ ನಿಧಾನವಾಗಿ ಗೊತ್ತಾಯ್ತು ನನ್ನ ಮಗಳೇನೋ ಎಡವಟ್ ಮಾಡ್ತಾ ಇದ್ದಾರೆ ಗೊತ್ತಾದ್ಮೇಲೆ ನಮ್ಮ ಅಪ್ಪ ಬಿಟ್ರು ಸರಿ ಇಲ್ಲಿ ಹೊಡೆದ ಅಲ್ಲಿ ಹೋಗ್ತಿದೆ ಅಲ್ಲಿ ಹೊಡೆದ ಇಲ್ಲಿ ಹೋಗ್ತಿದೆ ಹೋಗಿ ಗೋಡೆಗೆ ಡಿಚ್ಚಿ ಹತ್ತಡಿ ಹತ್ತಡಿ ರೂಮು ಹಾಲು ಅಡುಗೆ ಮನೆ ಅಂತಿದ್ದು ಇಲ್ಲಿ ನೋಡಿದ್ರೆ ಆ ಬಾಗ್ಲೇ ನೋಡಿದ್ರೆ ಈ ಬಾಗ್ಲು ಹಿಂಗೆ ಸೊ ನಮ್ಮಅಮ್ಮ ಕೊನೆಗೆ ಬಿಡಿಸಿ ಏನ ಮಾಡಿ ಆಯ್ತು ಮುಗ್ದೋಯ್ತಿನೇನು ಅವಳೇನು ಅವ್ನ್ ಬಿಟ್ಟು ಮಾಡ್ಕೊಳಲ್ಲ ಅಂತ ಮಾಡ್ಬೇಡ ಅಂದ್ಬಿಟ್ಟು ಮನೆ ಕಾಂಪೌಂಡ್ ಒಳಗಡೆ ಮದುವೆ ಮಾಡಿ ಕೈ ತೊಳೆದು ಕೊಟ್ರು ಏನು ಒಳ್ಳೆ ಫೇರಿ ಟೇಲ್ ತರ ಇದೆ ಪ್ರೀತಿಸಿದ ಹುಡುಗನೆ ಮದುವೆ ಆಗೋದು ನನಗಂತೂ ಯಾವ ಪಿಕ್ಚರ್ ಸಿಗ್ಲಿಲ್ಲ ಮೇಡಮ್ ಪ್ರೀತಿ ಮಾಡದೇ ಇತ್ತು ಕೊನೆ ತ್ಯಾಗರ ಮಾಡ್ಬೇಕಾದಂತೆ ಹಾಗೆ ಎಲ್ಲ ರೋಲ್ಸ್ ಮಾಡಿದ್ರೆ ಪ್ರೀತಿ ಅವ್ರನ್ನ ನೀವು ಮದುವೆ ಆದ್ರಿ ಆಮೇಲೆ ನಾನು ಆ ಹುಡುಗನ್ನ ಪ್ರೀತಿ ಮಾಡುವಾಗ ಹುಡುಗನ ಔಟ್ಲುಕ್ ತುಂಬಾ ಒಳ್ಳೆ ಹುಡುಗ ಅನ್ನೋದು ಗುಡ್ ಲುಕ್ ಸೋ ನಂಗೆ ಇಷ್ಟ ಆಗ್ಬಿಟ್ಟಿತ್ತು ಬಟ್ ಅದು ಆಮೇಲೆ ಹೋದ್ಮೇಲೆ ಈ ಮನುಷ್ಯನ ಸ್ವಲ್ಪ ವೀಕ್ನೆಸ್ ಏನಿದೆ ಗೊತ್ತಾಗ್ತಾ ಹೋಯ್ತು ಕುಡಿಯೋದು ಬರೋದು ಆಮೇಲೆ ದುಡಿಮೆ ಇಲ್ಲ ದುಡಿಮೆ ಹರಾಸ್ಮೆಂಟ್ಗಳು ಆಮೇಲೆ ಕುಡ್ದಾಗ ಬಂದಾಗೆಲ್ಲ ಫಿಸಿಕಲ್ ಹರಾಸ್ಮೆಂಟ್ ಆಮೇಲೆ ಮೆಂಟಲ್ ಹರಾಸ್ಮೆಂಟ್ ಹಿಂಗ ಇಬ್ಬರ ಮಧ್ಯೆ ಯಾವಾಗ ಜಗಳ ಆಗ್ತಾ ಇತ್ತು ಜಗಳ ಆದಾಗ ಆಮೇಲೆ ಒಂದ್ ದಿವಸ ಅವ್ರು ನನ್ನ ಹೆರಿಗೆ ಕಳ್ಸ್ಕೊಟ್ರು ಹೆರಿಗೆ ಆಯ್ತು ಆಮೇಲೆ 9 ತಿಂಗಳಾದ್ಮೇಲೆ ವಾಪಸ್ ಅವ್ರ ಮನೆಗೆ ಕಳ್ಸ್ಕೊಟ್ರು ವಾಪಸ್ ಕಳ್ಸ್ಕೊಟ್ಮೇಲೆ ನಮ್ಮಅಮ್ಮ ಇಲ್ಲಿ ವಿಲ್ಸನ್ ಗಾರ್ಡನ್ ಅಲ್ಲಿ ನಮ್ಮಅಮ್ಮನಿಗೆ ದಮ್ ಬಂದ್ಬಿಟ್ಟಿತ್ತು ಆಸ್ತಮ ಬಂದ್ಬಿಟ್ಟು 7-8 ದಿವಸ ಅಲ್ಲಿ ಯಾರು ಇಲ್ಲ ನಮ್ಮೊಬ್ಳೆ ಮಗಳನ್ನ ಮದುವೆ ಮಾಡಿ ಕಳ್ಸಿದ್ಮೇಲೆ ಅವ್ರಿಗೆ ಯಾರು ನೋಡ್ಕೊಳ್ಳೋರಿಲ್ಲ ಹಾಗಾಗಿ ಅವಳಿಗೆ ಆಸ್ತಮ ಬಂದ್ಮೇಲೆ ಅವಳ ಮನೆ ಪಕ್ಕದಲ್ಲಿ ಪುಷ್ಪ ಅಂತಿದ್ಲು ಅವಳಿಗೆ ಒಂದ್ ದಿವಸ ಬಂದ್ಲು ನಾನು ಅಂಗಡಿ ಹತ್ರ ಬಂದ್ಬಿಟ್ಟು ನೋಡೇ ನಿಮ್ಮ ಅಮ್ಮ ಸಾಯೋಂಗ್ ಆಗ್ಬಿಟ್ಟಿದ್ದಾರೆ ತುಂಬಾ ಉಬ್ಸ ಬಂದಿದೆ ಯಾರು ನೋಡ್ಕೊಳ್ಳೋರಿಲ್ಲ ಬಿಸಿನೀರು ಕೊಡೋರಿಲ್ಲ ನಾನೇ ದಿವಸ ಬಿಸಿನೀರು ಗಂಜಿ ಎಲ್ಲ ನಮ್ಮನೆಯಿಂದ ಕೊಡ್ತಾ ಇದೀನಿ ಅಮ್ಮ ಒಂದ್ಸಲ ನೀನ್ ನೋಡ್ಬೇಕಂತ ಅವ್ರು ಬಾ ಅಂತ ನಾನ್ ಮನೆಗೆ ಹೋಗ್ಬಿಟ್ಟು ನಮ್ಮ ಅತ್ತೆ ಹತ್ರ ಹೇಳ್ದೆ ಅಮ್ಮ ಹಿಂಗ ಹಿಂಗಿದೆ ಹಿಂಗಿದೆ ನನ್ನ ಗಂಡನ್ಗೂ ಇವ್ರಿಗೂ ಜಗಳನ್ಗೂ ಜಗಳ ಆಗ್ತಿತ್ತಲ್ಲ ಅವ್ರ ಆಸ್ತಿ ಬರ್ಸ್ಕೋ ಅದು ಇದೇನೇನೋ ಒಂದ್ ಸ್ವಲ್ಪ ನಡೀತಾ ಇತ್ತು ಕೊನೆಗೆ ಇವಳೇನಾದ್ರು ಮನೆ ಬಿಟ್ಟು ಆಚೆ ಹೋದ್ರೆ ಕಾಲು ಕತ್ತರಿಸ್ಬಿಡ್ತೀನಿ ಮಚ್ ತಗೊಂಡು ಕಾಲು ಕತ್ತರಿಸ್ಬಿಡ್ತೀನಿ ದೊಡ್ಡ ಗಲಾಟೆ ಆಯ್ತು ನಾನು ಅವತ್ತು ಮಾತಾಡ್ದೆ ಇದ್ದವಳು ದೊಡ್ಡ ಗಲಾಟೆ ಬಾಯಿಗೆ ಬಾಯಿ ಜಗಳ ಗಿಗಳ ಎಲ್ಲ ಆಯ್ತು ನೆಕ್ಸ್ಟ್ ಡೇ ನಾನು ಕೆಲ್ಸಕ್ಕೆ ಹೋಗಂಗೆ ಹೋದೆ ಹೋದ್ಮೇಲೆ ಸೀದಾ ಅಮ್ಮನ ಮನೆಗೆ ಹೋದೆ ಅಮ್ಮನ ಮನೆಗೆ ಹೋದೆ ಅಮ್ಮನ ಮನೆಗೆ ಹೋದ್ರೆ ಪಾಪ ಅಮ್ಮ ನಿಜವಾಗ್ಲೂ ಶಿ ವಾಸ್ ಇನ್ ವೆರಿ ಕ್ರಿಟಿಕಲ್ ಕಂಡೀಷನ್ ಭಾಳ ಉಸು ಮೇಲೆ ಕೆಳಗೆ ಆಗ್ತಿತ್ತು ಅವಳಿಗೆ ಆಮೇಲೆ 7 ದಿವಸ ಕೂತ್ಕೊಂಡು ನಾನೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಅವ್ರ ಜೊತೆಲಿ ಇದ್ದು ಉಪಚಾರ ಎಲ್ಲ ಮಾಡಿ ವಾಪಸ್ಸು ನನಗೆ ಹೋಗಕ್ಕೆ ಭಯ ಹೇಳ್ದೆ ಬಂದ್ಬಿಟ್ಟಿದ್ದೆಲ್ಲ ಅಮ್ಮನಿಗೆ ಹೇಳ್ದೆ ಅಮ್ಮ ನಾನು ಹೇಳ್ದೆ ಬಂದ್ಬಿಟ್ಟಿದ್ದೀನಮ್ಮ ಏನಮ್ಮ ಮಾಡ ಬಾ ಅಮ್ಮ ನಾನೇ ಕರ್ಕೊಂಡು ಹೋಗ್ತೀನಿ ತಪ್ಪಾಯ್ತು ಅಂತ ಹೇಳಿಸಿ ಕಾಲೇಜ್ ಮುಗಿಸ್ಬಿಟ್ಟು ಬರ್ತೀನಿ ಅಮ್ಮ ಕರ್ಕೊಂಡು ಹೋದ್ರು ನೋಡಪ್ಪ ತಪ್ಪ ಬಿಟ್ಟಿದೆ ಮಗ ಬರಬಾರ್ದಾಗಿತ್ತು ನೀನು ಕೇಳ್ಕೊಂಡು ಬರ್ಬೇಕಾಯ್ತು ನೀನು ಕಳಿಸಿದ್ರೆ ನನಗೂ ಆರಾಮಿರ್ಲಿಲ್ಲ ಅದಕ್ಕೆ ಹಿಂಗೆ ಇಲ್ಲ ಇಲ್ಲ ಅವಳು ಹೆಂಗ ಹೋಗಿದ್ಲು ಹಂಗೆ ಹೋಗ್ಬಿಡಿ ನಮ್ಗೇನು ಬೇಕಾಗಿಲ್ಲ ಅವಳು ಆಮೇಲೆ ಕಾಲು ಹಿಡ್ಕೊಳಕ್ಕೋ ನನಗೆ ತುಂಬಾ ಕೋಪ ಬಂತು ಅಮ್ಮ ಅವ್ರು ಬೇಡ ಅಂದ್ರೆ ಬೇಡ ಬಾಮ ಹೋಗೋಣ ಅಂತ ನಾನೇನ್ ಮಾಡಬಾರ್ದು ತಪ್ಪು ಮಾಡಿಲ್ಲ ಯಾವಿಂದ ಓಡೋಗಿಲ್ಲ ನೀನ್ ಅಷ್ಟು ಗೋಗರ್ ಇರ್ಬೇಕಲ್ಲಮ್ಮ ಬಾಮ ಹೋಗೋಣ ಅಂತೇಳಿ ಮಗುನು ಕರ್ಕೊಂಡು ನಾನು ಬಂದ್ಬಿಟ್ಟೆ ನಮ್ಮ ಮನೆಗೆ ಸೊ ಅದು ಒಂದು ಇನ್ಸಿಡೆಂಟ್ ನಾನು ನನ್ನ ತಾಯಿ ಮನೆಗೆ ಬರೋದಕ್ಕೆ ಇಲ್ಲ ಈಗ ನೀವು ಇಷ್ಟು ಕ್ಯಾಶ್ ಆಗಿ ಹೇಳ್ತಾ ಇದ್ರೆ ಎಷ್ಟು ನೋವು ಇರ್ಬೇಕು ಆ ಟೈಮಲ್ಲಿ ನಿಮಗೆ ಟು ಗೋ ಥ್ರೂ ದಿಸ್ ಮೇಡಮ್ ಆಗತ್ತೆ ಏನ್ ಮಾಡೋದು ಲೈಫ್ ಅತ್ತೆ ಹೋದ್ರ ಯಾವಲಾರು ವಾಪಸ್ ಮತ್ತೊಂದ್ಸಲ ಇಬ್ರು ಸೇರ್ತೀವಿ ಹೆಂಗೇನೆ ಮನೆಗೆ ಬರಕ್ ಶುರು ಆಗ್ತಾರೆ ಮನೆಗೆ ಬರಕ್ ಶುರು ಆದ್ಮೇಲೆ ಇಲ್ಲ ಏನ್ಮೇಲೆ ಹಂಗಿರೋಣ ಹಿಂಗಿರೋಣ ನಾನು ಮಾಡಿದ ತಪ್ಪಾಯ್ತು ಅದು ಇದು ಏನೋ ನಮ್ಮ ನಮ್ಮಲ್ಲೇ ಕಾಂಪ್ರಮೈಸ್ ಆಗತ್ತೆ ಎದುರುಗಡೆ ಶೇಟು ಮನೇಲೆ ಬಾಡಿಗೆ ಮನೆ ತಗೊಂಡು ಜೀವನ ಮಾಡ್ತೀವಿ 2 ತಿಂಗಳು ಬೇಡ 3 ತಿಂಗಳು ಅಷ್ಟೇ ಜೀವನ ಆ 2-3 ತಿಂಗಳಲ್ಲಿ ಮತ್ತೆ ಗಲಾಟೆ ಶುರು ಜೀವನ ಮಾಡಕ್ ಆಗಲ್ಲ ಇದ್ರ ಜೊತೆಲಿ ಏನಾಗ್ಬಿಡತ್ತೆ ಅಂದ್ರೆ ತುಂಬಾ ದೊಡ್ಡ ಪೇನ್ ಆಗಿದೆ ಯಾಕೆ ನನ್ಗೆ ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ನಿನ್ ಗಂಡನ್ ಹುಡ್ದೋಳಲ್ಲ ಗಂಡನ್ ಹುಡ್ದೋಳಲ್ಲ ನಿಮ್ಮಅಮ್ಮ ವೇಷ್ಯೆ ಅದು ಇದು ಅಂತ ದಿನ ರಾತ್ರಿ ನನ್ಗೆ ಟಾರ್ಚರ್ ಕೊಡ್ತಾರೆ ಸೊ ಹಂಗಂದಾಗ ನನ್ನ ಹೆತ್ತ ತಾಯಿ ಬಗ್ಗೆ ಹಂಗ ಮಾತಾಡೋದು ನಂಗೆ ಕಷ್ಟ ಆಗ್ತಾ ಇತ್ತು ಕೇಳೋಕೆ ಗಲಾಟೆ ಜಗಳ ಒಂದ್ ದಿವಸ ಬಂದ್ರು ಬಂದ್ಬಿಟ್ಟು ನಮ್ಮ ಅಮ್ಮನ ಹತ್ರ ಹೋದ್ರು ನಾನು ಇರಲ್ಲತ್ತೆ ಅವಳ ಜೊತೆ ಜೀವನ ಮಾಡಲತ್ತೆ ನಾನು ಅಂದ್ರೆ ಬಸ್ರಿ ಅವಾಗ ನನ್ನ ಮಗ ನನ್ನ ಹೋಟೆಲ್ನಲ್ಲಿ 2 ತಿಂಗಳು
ಸಂಸಾರ ಮಾಡಿದ್ ಮತ್ತೆ ಎರಡನೇ ನಮ್ ಬಾಬು ನಮ್ ವಿಜಯ್ ನಮ್ಮಮ್ಮ ಇಲ್ಲಪ್ಪ ಗರ್ಭಿಣಿ ಆಗಿದಾಳಪ್ಪ ಬಸರಿ ಆಗಿದಾಳೆ ಈ ಟೈಮ್ ಅಲ್ಲಿ ಹೋಗಬಾರದು ಅಂತ ಕೈ ಕೊಟ್ಟು ತಪ್ಪಾಗುತ್ತೆ ಅದು ಮುಂದೆ ಬಂದೈತಲ್ಲ ಹಿಂದೆ ಹೋಗು ತಗೊಳ್ಳಿ ನೀವು ಇದಿರಲ್ಲ ಇಳಿಸಕ್ಕೆ ಅಂದ್ಬಿಟ್ಟು ಹೊಟ ಸೋ ಆವಾಗ ಮತ್ತೆ ಆ ಶೆಟ್ಟಿ ಮನೆಯಿದ್ದ ಮನೆಯಲ್ಲ ಸಾಮಾನು ತಗೊಂಡು ಹೋಗಿ ನಮ್ಮ ಅಮ್ಮನ ಮನೆಯಲ್ಲಿ ಹಾಕಿ ಮತ್ತೆ ಶುರು ನನ್ನ ಜೀವನ ಏನ್ ಮಾಡಬೇಕು ಗೊತ್ತಿಲ್ಲ ನಮ್ಮ ಅಮ್ಮನಿಗೆ ತಲೆ ಕೆಟ್ಟ ಗೊಬ್ಬರ ಆಗಿತ್ತು ನಮ್ಮ ಅಮ್ಮ ಒಂದನದು ನಾನು ಒಂದನದು ಇಬ್ಬರಿಗೂ ಜಗಳ ನಮ್ಮ ಅಮ್ಮ ನಮ್ಮ ಮನೆಯಲ್ಲಿ ಇರಬೇಡ ಅನ್ನೋದು ಏನ್ ದೊಡ್ಡ ಹಣಗಳ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ ನಮ್ಮ ಅಮ್ಮ ಒಟ್ಟಾರೆ ನಾನು ಇಟ್ಕೋಬಾರದು ಅಂತ ಅಕ್ಕಪಕ್ಕ ಮನೆಯವರು ನಮ್ಮ ಕುಟುಂಬದವರು ಬಂಧು ಬಳಗ ಎಲ್ಲರೂ ಕೂಡ ಗಂಡನ ಬಿಟ್ಟವಳು ಗಂಡನ ಬಿಟ್ಟವಳು ಅಂತ ಯಾವಾಗ ಅನ್ನತ್ತು ಗಂಡನ ಬಿಟ್ಟವಳು ಮನೆಯಲ್ಲಿ ಇಟ್ಕೊಂಡವರೇ ಬುದ್ಧಿ ಹೇಳಲ್ಲ ಕಳಸಲ್ಲ ಅವರಿಗೊಂದು ಟಾರ್ಚರ್ ಕೊನೆ ಕೊನೆಗೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಅಮ್ಮ ಒಂದು ನನ್ನ ಮನೆಯಲ್ಲಿ ಒಂದು ಆಳಿದಾಳೆ ಅನ್ನೋ ತರದಲ್ಲಿ ಟ್ರೀಟ್ ಮಾಡಕ್ಕೆ ಶುರು ಆಗ್ಬಿಡ್ರು ಒನ್ ಫೈನ್ ಡೇ ಅವಳಿಗೆ ಸಾಕಾಗಿ ನನಗೂ ಅವಳಿಗೂ ಜಾಸ್ತಿ ಜಗಳ ಆಗ್ಬಿಟ್ಟು ನಾನು ಹೋಗಲೇಬೇಕು ಅಂತ ಅನ್ಸ್ತು ಆವಾಗ ಯೋಚನೆ ಮಾಡಿದೆ ಇಲ್ಲ ಯಾಕೆ ಹೋಗಬೇಕು ಇಲ್ಲೇ ಇದ್ದು ಜೀವನ ಮಾಡು ನಿಮ್ಮ ಇಂಡಿಪೆಂಡೆಂಟ್ ಜೀವನ ಶುರು ಮಾಡಿದ ಪಾತ್ರ ಇದು ಹೌದು ಬಿಸಿನೆಸ್ ಇದೇ ಪಾತ್ರ ಇದು ನಿಮ್ಮದೇ ಉದ್ಯೋಗ ಇದೆ ನೀವು ಜೀವನ ಶುರು ಮಾಡಿದ ಇದರಲ್ಲೇ ಬಹಳ ಬಹಳ ಆಶ್ಚರ್ಯ ನಮಗೆ ಅಂದ್ರೆ ಒಂದು ಬಾತ್ರೂಮ್ ಅಲ್ಲಿ ಈ ಪಾತ್ರ ಇಟ್ಕೊಂಡು ಈ ಬಿಸಿನೆಸ್ ಫಸ್ಟ್ ಟೈಮ್ ನೀವು ಇಂಡಿಪೆಂಡೆಂಟ್ ಶುರು ಮಾಡಿದ್ದು ಅಂತ ಕೇಳಕ್ಕೆ ನನಗೆ ಬಹಳ ಆಶ್ಚರ್ಯ ಆಯ್ತು ಮ್ಯಾಮ್ ಹಾ ಟ್ರೈ ಮಾಡಬೇಕಲ್ಲ ಬದುಕೋಕೆ ನೋಡಿ ಯು ಫೀಲ್ ಇಟ್ ಇಟ್ಸ್ ಯಾರ್ಸ್ ಯೆಸ್ ದಿಸ್ ಇಸ್ ಮೈನ್ ಟಿಲ್ ಮೈ ಎಂಡ್ ಆ ಕಾಲದಲ್ಲಿ ಇದರ ಬೆಲೆ ಎಷ್ಟು ವ್ಯಾಲ್ಯೂ ಎಷ್ಟು ನಮಗೆ ಗೊತ್ತಿಲ್ಲ ಆದರೆ ಈಗ ಉಮಾಶ್ರೀ ಅವರು ಇಡ್ಲಿ ಮಾಡಿ ಮಾರ್ತಿದಂತ ಪಾತ್ರೆ ಇದು ಅಂತ ನಾವು ಕ್ವಿಕ್ಕರ್ ಅಲ್ಲಿ ಹಾಕಿಬಿಟ್ರೆ ತಕ್ಷಣ ಮಾರಾಟ ಆಗಿಬಿಡುತ್ತೆ ಏನಂತೀರಿ ಯಾರಿಗೂ ಕೊಡಲ್ಲ ಅದನ್ನ ಓಕೆ ಲೈಫ್ ಲಾಂಗ್ ಓಕೆ ಓಕೆ ಹೆಂಗ್ ಶುರು ಆಯ್ತಾ ಇಡ್ಲಿ ಅಂಗಡಿ ಸೋ ಅದು ಮೂರ್ ಕಲ್ಲಿಟ್ಟು ಅಲ್ಲೇ ಅಡಿಗೆಗೆ ಇಡ್ಲಿ ಮಾಡಿ ಆ ಬಾತ್ರೂಮ್ ಅಲ್ಲಿ ಇಡ್ಲಿ ಮಾಡಿ ತಗೊಂಡು ಏರಿಯಾದಲ್ಲೆಲ್ಲ ಒಂದ್ ಸ್ವಲ್ಪ ಮಾರಾಟ ಮಾಡ್ಕೊಂಡು ಬಂದು ಉಳಿದ ಹಣ ಎಲ್ಲ ಒಂದು ಮಡಕೆನಲ್ಲಿ ನಾಲ್ಕಣಿ ಎಂಟಣಿ ಎಲ್ಲ ಹಾಕ್ತಾ ಇದ್ದೆ ಹಾಗೆ ಮಾಡ್ತಾ ಇದ್ದೆ ದಿನ ಜಗಳ ನಡೀತಲೇ ಇತ್ತು ಅಮ್ಮನಿಗೂ ನನಗೂ ಒಂದ್ ದಿವಸ ತಲೆ ರೋಸ್ ಹೋಯ್ತು ರೋಸ್ ಹೋಗಿದ್ದೇನೆ ನಾನು ಇನ್ನು ಈ ಮನೇಲಿ ಇರಬಾರ್ದು ಗಂಡನ ಮನೆಗೆ ಹೋಗ್ಬಾರ್ದು ಈ ಮನೇಲಿ ಇರಬಾರ್ದು ಈ ಊರೇ ಬೇಡ ಅಂತ ಹೇಳ್ಬಿಟ್ಟೆ ಬಿಡ ಅದನ್ನ ಹೊಡೆದಾಕ್ತೆ ಹೊಡೆದ್ಬಿಟ್ಟು ಅವ್ರ ಎದೆ ಚಿಲ್ಲರೆ ಕಾಸೆಲ್ಲ ತಗೊಂಡೆ ಒಂದ್ ಸಣ್ಣ ಸುಟ್ಟಿಸಲ್ಲ ಅಂದಿದ್ದೆ ಎರಡು ಸೀರೆ ಹಾಕೊಂಡು ಹಳೆ ಕೊಡೋದು ಸೀದಾ ಬಸ್ ಹತ್ಬಿಟ್ಟು ತುಮಕೂರ್ಗೆ ಹೊಟ್ಟೋದೆ ತುಮಕೂರಲ್ಲಿ ನಮ್ಮ ಅಕ್ಕ ಇದ್ದಾಳೆ ಅಂತ ಗೊತ್ತಿದ್ದಂಗೆ ನಾಟಕದ ಓಕೆ ನಾಟಕದ ಥಿಯೇಟರ್ ಅಲ್ಲಿ ರೈಟ್ ಮೇಡಮ್ ಹೇಳ್ತಾರೆ ತುಮಕೂರು ಬಂದೆ ನಾಟಕದ ಥಿಯೇಟರ್ ಬೋರ್ಡ್ ಅಂತ ಅಲ್ಲಿಂದ ಉಮಾಶ್ರೀ ಜೀವನ ಇನ್ನೊಂದು ದೊಡ್ಡ ತಿರುವು ಸಿಗುತ್ತೆ ಅದೇನು ಮಾತಾಡ ಒಂದು ಸಣ್ಣ ಮೇರಾಮ ನಂತರ ಪ್ಲೀಸ್ ಟೇಕ್ ಬ್ರೂ ವೀಕೆಂಡ್ ವಿತ್ ರಮೇಶ್ ಪವರ್ ಬೈ coco.com ಹ್ಯಾಪಿನೆಸ್ ಪಾರ್ಟ್ನರ್ ಕೋಕೋಕೋಲಾ ಉಮಾಶ್ರೀ ಮೇಡಮ್ ಅವರ ಜೀವನದ ನೆನಪುಗಳನ್ನ ಕೆದಕ್ತಾ ಇದೀವಿ ಮೇಡಮ್ ಹೇಳ್ತಾ ಇದ್ರು ಇಲ್ಲೊಂದ್ ಕಡೆ ಇಡ್ಲಿ ಮಾರಾಟ ಶುರು ಮಾಡಿದ್ರು ಸಣ್ಣ ರೀತಿಯಲ್ಲಿ ಅಲ್ಲಿಂದ ಬೆಂಗಳೂರಿನ ಬಿಟ್ಟು ಅಮ್ಮನ ಮನೆನ ಬಿಟ್ಟು ಹೊರಡ್ತಾರೆ ಹೇಳಿ ಮೇಡಮ್ ಅಲ್ಲಿಂದ ಶುರು ಮಾಡ ಗಾಯತ್ರಿ ಇಲ್ಲೇ ಬಿಟ್ಟು ಹೋಗಿದ್ದೆ ದೊಡ್ಡವಳನ್ನ ಬಾಬು ಹೋಟೆಲ್ ಇದ್ದ ನಾನು ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಏನು ಮತ್ತೆ ಪ್ರಾಣ ಕಳ್ಕೊಳ್ಳೋದು ಒಂದೇ ದಾರಿ ನಮಗೆ ಬೇರೆ ಏನು ಗೊತ್ತಿಲ್ಲ ಜಗತ್ತೇ ಗೊತ್ತಿಲ್ಲ ನನಗೆ ಹೊಟ್ಟೆ ಹಸಿತಾ ಇದೆ ಏನ್ ಮಾಡೋಕ್ಕೂ ಗೊತ್ತಿಲ್ಲದೆ ಧೈರ್ಯ ಮಾಡಿ ಒಂದು ಹೋಟ್ಲ ಹತ್ರ ಹೋಗಿ ಸರ್ ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತದೆ ನಂಗೆ ಏನಾದ್ರು ಕೊಡಿ ಅಂತ ಕೇಳ್ಕೊಂಡು ನಿಂತ್ಕೊಂಡೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಂತ್ಕೊಂಡಿದ್ದೆ ಆ ಹೋಟ್ಲವರು ಈ ಪ್ಲೇಟ್ಸ್ಗಳಾಗ ಉಳಿಯತ್ತಲ್ಲ ಬಿಟ್ಟು ಹೋಗಿರ್ತಾರಲ್ಲ ಆ ದೋಸೆ ಗೀಸೆ ಇಡ್ಲಿ ಒಂದೊಂದು ಹಂಗೆ ಹಾಕಿದ್ರು ತಿಂದೆ ನೀರು ಕುಡ್ದೆ ಬಂದು ಕಟ್ಟೆ ಮೇಲೆ ಕೂತಿದ್ದೆ ಕಂಪ್ನಿ ಥಿಯೇಟರ್ ಮುಂದೆ ನಮ್ಮ ಮೂರ್ತಿ ಅಣ್ಣ ಇದ್ದಾರೆ ಈಗಲೂ ಡ್ರೆಸ್ ಎಲ್ಲ ಸಪ್ಲೈ ಮಾಡ್ತಾರೆ ಪೌರಾಣಿಕ ನಾಟಕಗಳಿಗೆ ಅವರು ನಾನಲ್ಲಿ ಕೂತಿದ್ ನೋಡ್ಬಿಟ್ಟು ಯಾಕೆ ಹುಡುಗಿ ಒಬ್ಳೆ ಇಷ್ಟೊತ್ತಲ್ಲಿ ಹಿಂಗೆ ಕೂತವಳಲ್ಲ ಏನಾಯ್ತು ಯಾಕೋ ಅಳ್ತಾವಳಲ್ಲ ಅಂತ ಬಂದು ಕೂತ್ಕೊಂಡು ಏನಾಯ್ತು ಮಗ ಏನೇನು ಹಿಂಗ ಹಿಂಗ ಅಣ್ಣ ಹಿಂಗ ಹಿಂಗ ಆಯ್ತು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ ಅಂತ ಗೊಳೋ ಅಂತ ಅಳಕ್ ಶುರು ಮಾಡಿದೆ ನಾನೆಲ್ಲಾರು ಬಿದ್ದು ಸತ್ತೋಗ್ತೀನಿ ಅಂತೆಲ್ಲ ಬಸ್ರಿ ಅಲ್ಲ ಬಾಬು ಹೋಟೆಲ್ ಇಂದ ಆ ಟೈಮ್ ಅಲ್ಲಿ ಆ ಮನುಷ್ಯ ದೇವ್ರಂಗ್ ಬಂದು ಅದನ್ನ ಬಚಾವ್ ಮಾಡ ಅವ್ರು ನನ್ನ ನಮ್ಮನ್ನ ಕರ್ಕೊಂಡು ಪೂರ್ವರಿಗೆ ಬರ್ತಾರೆ ಓಕೆ ಆ ಪೂರ್ವರದ ಒಂದು ವಿಡಿಯೋ ಇದೆ ನೋಡಿ 35 ವರ್ಷದ ಹಿಂದೆ ನೀವು ಈ ಒಂದು ಗ್ರಾಮಕ್ಕೆ ಬಂದಾಗ ನಮ್ಮ ಮನೆಯಲ್ಲಿ ಇದ್ರಲ್ವಾ ಪಕ್ಕದ ಹಳ್ಳಿಗೆ ನಮ್ಮ ತಂದೆಯವರು ಅಲ್ಲಿ ನ್ಯಾಯ ತೀರ್ಮಾನ ಮಾಡೋಕೆ ಅಂತ ಹೋಗಿದ್ರು ಆ ಹಳ್ಳಿಯಲ್ಲಿ ಇವರು ಉಮಾಶ್ರೀ ಅವರು ಡ್ರಾಮ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಲ್ಲಿ ಯಾರೋ ಕಿಡಿಗೇಡಿಗಳು ಅವ್ರನ್ನ ಕೀಟ್ಲೆ ಮಾಡ್ತಾ ಇದ್ರಂತೆ ಆ ಒಂದು ಸಂದರ್ಭದಲ್ಲಿ ಅವರ ಕಷ್ಟಗಳನ್ನ ನಮ್ಮ ತಂದೆಯ ಜೊತೆ ಹಂಚ್ಕೊಂಡಿದ್ದಾರೆ ಹೇಳಿದಾಗ ಆಯ್ತು ಅಂತ ಅಂದ್ಬಿಟ್ಟು ಅಣ್ಣವ್ರ ಜೊತೆ ಹೋಗ್ತೀನಿ ಅಂತ ನಮ್ಮ ಮನೆಯಲ್ಲಿ ಒಂದು 20-30 ಜನ ಆಳುಗಳಿದ್ರು ಅವ್ರ ಜೊತೆಯಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ರು ಅವರು ಅವ್ರನ್ನ ನಮ್ಮ ಮನೆ ಮಗಳ ತರನೇ ಗೌರವಯುತವಾಗಿ ನಡೆಸ್ಕೊಂಡು ನಾವೆಲ್ಲನೂ ನಮ್ಮ ಅಕ್ಕ ಅಂತಲೇ ಭಾವಿಸ್ಕೊಂಡಿದ್ವಿ ಅವ್ರನ್ನ ಕಸ ಅದೆಲ್ಲ ಭಾಷಾದಲ್ಲಿ
ಅಚ್ಚಕಟ್ಟ ಗುಡ್ಸ್ಕಳ್ರಿ ಅಂತಂದು ನಮ್ಮನ್ನ ಹೊಡೆಯರವಾಗಲ್ಲ ಕುರಿಗಳು ಎತ್ತಕೊಂಡು ಏನ ನಮ್ಮ ಮರಿ ಎತ್ತಕೊಳ್ತಾ ಇದ್ರು ನಮ್ಮನ್ನ ಹೊಡೆಯಕ್ಕೆ ಬರೋರು ಹುಣಸೆ ಹಣ್ಣು ಅಂದರೆ ತುಂಬ ಇಷ್ಟ ಅವ್ರಿಗೆ ಕೊನೆಗಳು ಅವರೇ ಎಗರಿ ಎಗರಿ ಹತ್ತಿ ಚಿಕ್ಕ ಗಿಡಗಳಾದರೆ ಅವರೇ ಹತ್ತಿ ಕೀಳೋರು ಇಲ್ಲ ಅಂದರೆ ಒಂದು ಕಡ್ಡಿ ತಗೊಂಡು ಬಗ್ಗಿಸ್ಕೊಂಡು ಕೀಳೋರು ಬಂದಾಗ ಪ್ರೆಗ್ನೆಂಟ್ ಇದ್ರು ಅವರು ನಮ್ಮ ತಂದೆಯವರೆಲ್ಲ ಕೇಳೋರು ಅಡ್ರೆಸ್ ಕೊಟ್ಟಿರಲಿಲ್ಲ ಆಕೆ ಆಮೇಲಿಂದ ನಮ್ಮ ತಂದೆಯವರನ್ನೇ ಎಲ್ಲ ಮಲಗಿರಬೇಕಾದ್ರೆ ಒಂದು ಬುಕ್ ಇತ್ತು ಆ ಬುಕ್ಕಲ್ಲಿ ಅಡ್ರೆಸ್ ಏನೋ ತಗೊಂಡು ಅವರು ಕಾಗದ ಬರೆದ್ಬಿಟ್ಟು ಈ ಥರ ಹಿಂಗೆ ನಿಮ್ಮ ಮಗಳು ಇಲ್ಲೇ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ತಿಳಿಸಿ ಬಂದು ಅವರು ಆಮೇಲಿಂದ ಇಲ್ಲಿ ನೋಡಿ ಅವ್ರ ತಾಯಿ ತಂದೆ ನೋಡಿಬಿಟ್ಟು ನಿಮ್ಮಂಥ ಮನೆ ಸೇರಿದ್ದು ಎಷ್ಟೋ ಮೇಲೆ ಆಯಿತು ನನ್ನ ಮಗಳು ಅಂತ ಹೇಳಿ ಅವರು ತುಂಬ ಖುಷಿಪಟ್ಟರು ಎಷ್ಟು ದೂರ ನಡೆದು ಬಂದಿದ್ದೀವಿ ಅನ್ಸುತ್ತೆ ಕೊನೆಗೆ ನೋಡಿದ್ರೆ ಸಚಿವರ ಕೂತಿದ್ದೀರಿ ನೆನಪಿಸ್ಕೊಂಡಾಗಮ್ಮ ನನಗೆ ಇದನ್ನು ನೀವು ಹೇಳ್ತಿರೋ ಕತೆ ಕೇಳಿದ್ರೆ ನೋಡಿ ಯಾರನ್ನೋ ನಂಬಿದಿರಿ ಯಾರನ್ನೋ ಮದುವೆ ಆಗ್ತೀರಿ ಅಲ್ಲಿ ಸರಿ ಹೋಗ್ತಿಲ್ಲ ಅಮ್ಮನ ಜೊತೆ ಜಗಳ ಆಗುತ್ತೆ ಅಲ್ಲಿಂದ ಎಲ್ಲೋ ತುಮಕೂರು ಹೋಗ್ತೀರಾ ಗುರುತು ಪರಿಚಯ ಇಲ್ಲದೆ ಅವರು ಸಹಾಯ ಮಾಡ್ತಾರೆ ನಿಮ್ಮನ್ನು ನೋಡ್ಕೊಳ್ತಾರೆ ಹೌ ಸ್ಟ್ರೇಂಜ್ ಲೈಫ್ ಇಸ್ ದಟ್ ಇಸ್ ದ ಬ್ಯೂಟಿಫುಲ್ ಆಫ್ ದ ಲೈಫ್ ಅಲ್ಲಮ್ಮ A family really? because ಒಂದು ಸಂಕಷ್ಟದ ಕಾಲದಲ್ಲಿ ಒಂದು ಹೆಣ್ಣನ್ನ ಬೀದಿಪಾಲ್ ಮಾಡಬಹುದಾಗಿತ್ತು really? ಆ ಬೀದಿಪಾಲ್ ಮಾಡಿದಿದ್ರೆ ಬಹುಶಃ ಉಮಾಶ್ರೀ ಈ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ correct hats off to that family really? and hats off to you madam ಕಷ್ಟದ ಫೋರ್ಕ್ ಬರುತ್ತೆ ಎಲ್ರಿಗೂ ಬರುತ್ತೆ ಎಷ್ಟೋ ಜನಕ್ಕೆ ಬರುತ್ತೆ ಈಗ ನೋಡ್ತಾರೆ ಎಷ್ಟೊಂದು ಹೆಣ್ಮಕ್ಳು ಈ ನೀವು ಆಗ ಇದ್ದಿದ್ದ ಪರಿಸ್ಥಿತಿ ಈಗ ಎಷ್ಟೋ ಜನ ಹೆಣ್ಮಕ್ಳು ಇರ್ಬೋದು ಅವ್ರು ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಆ ಥರ ಪರಿಸ್ಥಿತಿ ಎಷ್ಟೊಂದು ಹೆಣ್ಮಕ್ಳು ಈ ಪ್ರೋಗ್ರಾಮ್ ನೋಡ್ತಿರ್ತಾರೆ ನಾವು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ 16-17 ವಯಸ್ಸಲ್ಲಿ ಮಕ್ಕಳು ತೀರ್ಮಾನ ಮಾಡಕ್ ಆಗದೇ ಇಲ್ಲ ನೋ ಚಾನ್ಸ್ ಅಟ್ ಆಲ್ ನೋ ಚಾನ್ಸ್ ಅಟ್ ಆಲ್ ಬಟ್ ಐ ರಿಕ್ವೆಸ್ಟ್ 16-17-18-19 ವಯಸ್ಸಿನ ಮಕ್ಕಳ ಹತ್ರ ಅನೇಕ ಜನ ಬರ್ತಾರೆ ಕೆಲಸ ಕೊಡಿಸ್ತೀವಿ ಅಂತಾರೆ ಪ್ರೀತಿ ಮಾಡ್ತೀವಿ ಅಂತಾರೆ ಏನೇನು ಹೀರೋಯಿನ್ ಮಾಡ್ತೀನಿ ಸುಳ್ಳು ಭರವಸೆಗಳು ಏನೆಲ್ಲ ಹೇಳ್ತಾರೆ ನನ್ನ ಕಾಲದಲ್ಲಿ ಒಂದಿಷ್ಟು ಈ ತರದ ಜನ ಇದ್ರು ಮಾನವೀಯತೆ ಇತ್ತು ಈಗ ಬಹುಶಃ ನಾನು ಈ ಅತ್ಯಾಚಾರ ಅನಾಚಾರಗಳ ಈ ಅನೈತಿಕ ಬದುಕುಗಳನ್ನು ಮಾಡುವಂತ ಜನಗಳನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಈ ಮಕ್ಕಳು ಪಾರಾಗೋದು ಹೇಗಪ್ಪ ಇವರಿಂದ ಅದಕ್ಕೆ ಆ ಮಕ್ಕಳಿಗೆ ನಾನು ಹೇಳ್ತೀನಿ ಎಚ್ಚರವಾಗಿರ್ರಿ ನಿಧಾನ ಆದ್ರೂ ಪರವಾಗಿಲ್ಲ ಶ್ರಮ ಪಟ್ಟು ನಾವು ಮೇಲೆ ಬರೋಣ ಅವಸರದ ಹಾದಿಗಳನ್ನ ಯಾರೇ ಹೇಳ್ಕೊಟ್ರು ಹಣದ ಗಣಿಕೆಗೆ ಶಾರ್ಟ್ ಕಟ್ಸ್ ಬೇಡ ಶಾರ್ಟ್ ಕಟ್ಸ್ ಬೇಡವೇ ಬೇಡ ಪ್ಲೀಸ್ ವೇಟ್ ಫಾರ್ ಯುವರ್ ಡೇ ಎಸ್ ಯುವರ್ ಟೈಮ್ ಎಸ್ ಮ್ಯಾಮ್ ತುಮಕೂರ್ದಾಯ್ತು ಆಮೇಲೆ ಏನಾಯ್ತು ಕತೆ ನಿಮ್ದು ಅವ್ರು ಹೇಳಿದ್ರಲ್ಲ ನಿಮ್ಮ ಶಾರ್ಟ್ ಅಲ್ಲಿ ನಮ್ಮ ನಂಜಪ್ಪ ಅವರು ನನ್ನ ಕತೆ ಏನ್ ಕೇಳಿದ್ರಲ್ಲ ವಿಲ್ಸನ್ ಗಾರ್ಡನ್ ಸೋಮೇಶ್ವರ ನಗರ ಅದೆಲ್ಲ ಅದನ್ನೇ ಅಡ್ರೆಸ್ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮಗೆ ಲೆಟರ್ ಬರೆದಿದ್ದಾರೆ ಬಂದು 2 ಡೇಸ್ ಅವರು ಬಂದ್ರು ಸರಿ ಆಮೇಲೆ ನಂಜಪ್ಪಣ್ಣ ಅವ್ರಿಗೆ ಕರೆದು ನಮ್ಮ ತಾಯಿಗೆ ನಮ್ಮ ತಂದೆಗೆ ಬುದ್ಧಿ ಹೇಳಿ ಮಗಳನ್ನ ಕೈ ಬಿಡಬೇಡಿ ಬಸ್ರಿ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಬುದ್ಧಿ ಹೇಳಿ ಕಳಿಸಿದ್ರು ವಾಪಸ್ ಬೆಂಗಳೂರಿಗೆ ಬಂದೆ ಮತ್ತದೇ ಮನೆ ಅದೇ ಅಮ್ಮ ಅದೇ ಮನೆ ಇದು ಅದೇ ಅಮ್ಮ ಮಾತ್ರ ಚೇಂಜ್ ಆಗ್ಲಿಲ್ಲ ಬರೀ ಜಗಳ ಈಗ ನಿಮ್ಗೆ ಅರ್ಥ ಆಗ್ತಿದೆ ಅವ್ರು ಯಾಕೆ ಜಗಳ ಆಡ್ತಿದ್ರು ನಿಮ್ಮ ಅಮ್ಮಂದು ಅವ್ರ ಮನಸ್ಥಿತಿ ಅವ್ರ ದೃಷ್ಟಿಕೋನ ನಿಮ್ಗೆ ಅರ್ಥ ಆಗ್ತಿದೆ ಅಂಡ್ ಕೊನೆಯ ಉಸಿರಿರೋವರೆಗೂ ಕೂಡ ನನ್ನ ಸಣ್ಣ ವಯಸ್ಸಲ್ಲಿ ಆಕೆಗೆ ನಾನು ಏನು ಧೋಖಾ ಮಾಡಿದೆ ಅದನ್ನ ಕ್ಷಮಿಸಕಾಗಿಲ್ಲ ಅವರಿಗೆ ಶಿ ನೆವರ್ ಎಕ್ಸ್ಕ್ಯೂಸ್ಡ್ ಕ್ಷಮಿಸ್ಲಿಲ್ಲ ಅಂದ್ರೆ ಕ್ಷಮಿಸ್ಲಿಲ್ಲ ನಾನು ದುಡಿಯೋಕ್ ಶುರುವಾದ್ರೂ ಕೂಡ ಆಕೆಗೆ ಮನಸ್ಸಲ್ಲಿ ಏನಿತ್ತು ಅಂತ ಹೇಳಿದ್ರೆ ಪುಕ್ಷಟೆ ಕೊಡ್ತಾಳ ತಂದಿದ್ದೀವಿ ಸಾಕಿದ್ದೀವಿ ಮಾಡ್ಬೇಕು ಮಾಡ್ತಾಳ ಪುಕ್ಷಟೆ ಮಾಡ್ತಾಳ ಈ ತರ ಆಕೆ ಮೈಂಡ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು ಎಲ್ಲೊಂದು ಕೂಡ ಅವ್ರ ಕನಸುಗಳು ನೀವು ಈಡೇರಿಸಿದ ನಾವು ಸಣ್ಣ ಕೋಪ ಒಳಗಡೆ ಅದು ಬೇರೆ ರೀತಿ ಕಾಣಿಸ್ಕೋಬೇಕು ನಿಮ್ಮ ಮೇಲೆ ಜಗಳ ಕಾಣಿಸ್ಕೊಳ್ತಾರೆ ವೆಲ್ಕಮ್ ಬ್ಯಾಕ್ ಇದು ಬ್ರೂ ವೀಕೆಂಡ್ ವಿತ್ ರಮೇಶ್ ಪವರ್ ಬೈ ಕೋಕೋ.com ಹ್ಯಾಪಿನೆಸ್ ಪಾರ್ಟ್ನರ್ ಕೋಕೋಕೋಲಾ ಉಮಾಶ್ರೀ ಮೇಡಮ್ ಜೊತೆ ಮಾತುಕತೆಯಲ್ಲಿ ಇದ್ದೀನಿ ಎಸ್ ಮೇಡಮ್ ನಿಮ್ಮ ಈ ಥಿಯೇಟರ್ ಜರ್ನಿಯ ಬಗ್ಗೆ ಒಂದು ವೀಟಿ ಇದೆ ನೋಡಿ ನಾವು ಸಂಜಾಬಳೆ ನಾಟಕಕ್ಕೆ ರಿಹರ್ಸಲ್ ಮಾಡ್ತಾ ಇದ್ದಾಗ ಒಂದು ಹೆಣ್ಣು ಮಗಳು ಸುಮಾರು 18-20 ವರ್ಷ ಇರ್ಬೋದು ಎರಡು ಮಕ್ಕಳ ಜೊತೆಯಲ್ಲಿ ಬಂದು ಯಾವಾಗಲೂ ಕೂತ್ಕೊಂಡು ಯಾವುದೋ ಒಂದು ಕ್ಷಣದಲ್ಲಿ ಒಬ್ಬ ಆಕ್ಟ್ರೆಸ್ಸು
ಅವತ್ತು ಬರಲಿಲ್ಲ ರಿಹರ್ಸಲ್ಸ್ಗೆ. ಅವತ್ತಿನ ದಿವಸ ಯಾರಾದರೂ ಕ್ಯಾಚ್ ಔಟ್ ಕೊಡಿ ಬೇರೆಯವ್ರು ರಿಹರ್ಸಲ್ಸ್ ಮಾಡಿ ಅಂದರು. ಆಗ ಆ ಹುಡುಗಿಯಲ್ಲಿ ಕೂತ್ಕೊಂಡಿದ್ದವಳು ಸರ್ ನಾನು ಕ್ಯಾಚ್ ಔಟ್ ಕೊಡ್ತೀನಿ ಅಂತ. 8-10 ದಿವಸ ರಿಹರ್ಸಲ್ಸ್ ನೋಡಿದ್ದವಳು ತುಂಬ ಸುಂದರವಾಗಿ ಕ್ಯಾಚ್ ಔಟ್ ಕೊಟ್ಟಳು ಮತ್ತು ಅಭಿನಯಿಸಿದ್ಳು. ಬಡಲಳ ನಾಟಕದ ಪಾತ್ರ ನೋಡ್ತಿದ್ದಂಗೇನೆ ಈ ಸಾಕವ್ವ ತನ್ನ ಜೀವನದ ಪಾತ್ರ ಅಂತ ಅವಳಿಗೆ ಗೊತ್ತಾಗೋಯ್ತು. ತಾನಾಗೆ ಹೋಗಿ ಆ ಡೈಲಾಗ್ಗಳನ್ನು ರಿಹರ್ಸಲ್ ಮಾಡಿಕೊಂಡು ಇಲ್ಲಿ ನಾವು ಬೇರೆ ರಿಹರ್ಸಲ್ ಮಾಡ್ತಾ ಇದ್ದರೆ ಪಕ್ಕದಲ್ಲಿ ಕೂತ್ಕೊಂಡು ತನ್ನ ಶೈಲಿಯಲ್ಲಿ ಆ ಡೈಲಾಗ್ಗಳನ್ನೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾ ಕೂತ್ಕೊಂಡು ಅಭಿನಯ ನೋಡಿಬಿಟ್ಟು ನಾವು ಸುಮ್ಮನೆ ದಂಗಾಗೋದು. ಮುಂದೆ ಅದು ಚರಿತ್ರೆ ಆಗೋಯ್ತು. ಅದನ್ನು ನೋಡಿ ಡೆಲ್ಲಿನಲ್ಲಿ ಮಾನ್ಯತೆ ಪಡೆದಿರುವಂಥ ವಿಮರ್ಶಕರೊಬ್ಬರು ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬರೆದರು, ಅಲಾಸ್ ದೇರ್ ಇಸ್ ನೋ ಆಸ್ಕರ್ ಫಾರ್ ಎ ಸ್ಟೇಜ್ ಆರ್ಟಿಸ್ಟ್, ಇಫ್ ದೇರ್ ವರ್ ಟು ಬಿ ಒನ್ ಇಟ್ ವುಡ್ ಹ್ಯಾವ್ ಗಾನ್ ಟು ಉಮಾಶ್ರೀ, ಎ 21 ಇಯರ್ ಓಲ್ಡ್ ಯಂಗ್ ಲೇಡಿ ಹೂ ಪೋರ್ಟ್ರೇಟ್ 70 ಇಯರ್ಸ್ ರೋಲ್ ಅಂತ ಬರೆದು. ಆ ಅಮೋಘ ಪಾತ್ರದಿಂದಾಗಿ ಆಕೆಯ ಹೆಸರು ಜಗಜ್ಜನಿತವಾಯಿತು. ಅದ್ಭುತವಾದ ಪಾತ್ರ ಯಾವುದಂದ್ರೆ ಗಂಡ ಮತ್ತು ಗಂಡನಿಗೆ ಹೇಳಬಹುದಾದ ಸುಳ್ಳು ಇವುಗಳ ಮಧ್ಯೆ ನಿಂತುಕೊಂಡು ಮಾಡುವಂತಹ ಒಂದು ಅವಿಸ್ಮರಣೀಯವಾದ ಒಂದು ನಾಟಕ ಅದು. ಹರಕೆ ಕುರಿ ಕಂಬಾರರು ಬರೆದಿದ್ದು, ಅದರಲ್ಲಿ ನೀವು ಅಭಿನಯಿಸಿದ ಪ್ರತಿ ಕ್ಷಣವು ನನ್ನ ಕಣ್ಣಲ್ಲಿ ಇವತ್ತು ಕಟ್ಟಲಾಗಿದೆ. ಆಕ್ಟ್ರೆಸ್ ಆಗಕ್ಕಿಂತ ಹೆಚ್ಚಾಗಿ ನಾನು ಬೆಳಿಬೇಕು, ನಾನು ಕಲಿಬೇಕು, ನಾನು ಮತ್ತೊಬ್ಬ ಒಳ್ಳೆ ವ್ಯಕ್ತಿ ಹಾಗಾಗಬೇಕು ಅನ್ನೋ ಒಂದು ಗೋಲ್ ಇದೆಯಲ್ಲ, ಐ ಥಿಂಕ್ ದಟ್ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಬೌಟ್ ಹರ್. ಯಶಸ್ಸಿನ ಹಾದಿ ನೀನು ಹೋಗ್ತಾ ಇದ್ದೆ, ನಿನ್ನ ಹಿಂದೆ ಕೀರ್ತಿ ಬರ್ತಾ ಇತ್ತು. ಅವಳು ಪಟ್ಟಿರೋ ಕಷ್ಟ ಮಾತ್ರ ಯಾವ ಹೆಂಗಸಿಗೂ ಬರಬಾರ್ದು, ಅದಂತೂ ಗ್ಯಾರಂಟಿ ಹೇಳ್ತೀನಿ ನಾನು. ನನ್ನ ಕಣ್ಣಾರೆ ನೋಡಿದರೆ ಈಗಲೂ ಯಾಕೆಂದರೆ ಆ ಎರಡು ಮಕ್ಕಳು ದುಡ್ಡುಗೋಸ್ಕರ, ಆ ಮಕ್ಕಳನ್ನ ಸಾಕೋಕ್ಕೋಸ್ಕರ ಅವಳು ಎಲ್ಲೂ ಮಳೆಯಲ್ಲಿ ಆ ಎರಡು ಮಕ್ಕಳನ್ನ ಕಟ್ಕೊಂಡು ಹಾಡಕ್ಕೆ ಅಂತ ಬರ್ತಿದ್ಲು. ಎಲ್ಲಿದ್ಲು ಅವಳು? ಅಲ್ಲೆಲ್ಲೋ ಇದ್ಲು. ಓಡಾಡಕ್ಕೆ ದುಡ್ಡಿರಲಿಲ್ಲ, ಊಟ ಮಾಡೋಕ್ಕೆ ದುಡ್ಡಿರಲಿಲ್ಲ ಅಂಥದ್ರಲ್ಲಿ ಎರಡು ಮಕ್ಕಳು. ಅವಳ ನೋವು ಇನ್ನೂ ನನ್ನ ಕಣ್ಣು ಮುಂದೆ ಕಟ್ಟಿದೆ. ಅವಳದು ಅಸಹಾಯಕತೆಯಲ್ಲಿದ್ದಂಥ ಒಂದು ಹೆಣ್ಮಗು ಇಷ್ಟು ಎತ್ತರಕ್ಕೆ ಹೋಗಿರೋದು ನನಗೇನು ಬಹಳಷ್ಟು ಸಂತೃಪ್ತಿಯನ್ನು ಕೊಟ್ಟಿದೆ. ಉಮಾಶ್ರೀ ಅಂಥ ಅನೇಕ ಅಸಹಾಯಕರಿಗೆ ಒಂದು ಮಾದರಿ ಹೆಣ್ಣು. ಇನ್ನ ಬೆಳೆಯಮ್ಮ ನೀನು, ನಮ್ಗೆ ಅದೇ ಖುಷಿಯಾಗತ್ತೆ. ರಂಗಭೂಮಿ ಮೂಲಭೂತವಾಗಿ ಯಾರಿಗಾದರೂ ಒಂದು ಗಟ್ಟಿತನವನ್ನು ಕಲಿಸುತ್ತೆ. ಆ ಗಟ್ಟಿತನ ಹೇಗಿರುತ್ತೆ ಅಂತಂದ್ರೆ, ನೀನು ಗುರಿ ಮುಟ್ಟೋದನ್ನಷ್ಟೇ ನೀನು ನೋಡ್ಬೇಕೆ ಹೊರತು ಇತರ ಯಾವ್ದನ್ನ ನೀನು ಯೋಚನೆ ಮಾಡಬಾರ್ದು ಅಂತ ಕಲಿಸುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ದ ಥಿಯೇಟರ್. ಬಟ್ ಆಮೇಲೆ ನಾಟಕ ಕಂಪನಿಗಳಿಗೆ ಹೋದ್ನಲ್ಲ, ವೃತ್ತಿ ರಂಗಭೂಮಿ, ಅಲ್ಲಿ ಇದೇ ಒಂದು ಬೇರೆ ತರ ಅನುಭವ. ಇವರೇ ಇವರಿಬ್ರಿಗೆ ಕೂತಿದಾರಲ್ಲ, ಇವರಿಬ್ಬರನ್ನ ಉತ್ತರ ಕರ್ನಾಟಕದ ಕಂಪನಿ ನಾಟಕಗಳ ಕರ್ಕೊಂಡು ಹೋಗಿ ಪಾಠ ಮಾಡ್ತಿ. ಬಟ್ ನೀವು ಇದು ರಂಗಸಂಪದ ಹೇಳ್ತಾ ಇದ್ದಲ್ಲ ಮೇಡಮ್. ಏನ್ರಪ್ಪ ಇದು? ಮೈ ಫ್ಯಾಮಿಲಿ. ಎಸ್ ಯುವರ್ ಫ್ಯಾಮಿಲಿ. ನೀವು ಏನು ಬನ್ನಂಗ ಹೆಂಗಿದ್ಯೋ ಬಾಬಿ. ಓ ಏನ್ ತಪ್ಪಲ್ಲ ಹೇಳ್ಬೇಕಲ್ಲ. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಒಟ್ಟಾರೆ ಒಂಥರ ಏನಪ್ಪ ದಿಢೀರ್ ಅಂತ ಹಿಂಗೆಲ್ಲ ಬಂದ್ಬಿಟ್ಟಿದಾರೆ ಅನಿಸ್ತಾ ಇದೆ. ಆ್ಯಂಡ್ ನಾನು ತುಂಬಾ ಜೀವನದಲ್ಲಿ ಸಂತೋಷ ಹಂಚ್ಕೊಳ್ಳೋದು ಅಥವಾ ತುಂಬಾ ದುಃಖ ಆದಾಗ ಏನಾದ್ರೂ ಹಂಚ್ಕೋಬೇಕು ಅಂತ ಅನ್ಸಿದ್ರೆ ನನ್ನ ಗೆಳೆಯರ ಜೊತೆ ಹಂಚ್ಕೋತೀನಿ. ನನ್ನ ಬುಕ್ ಯಾರಾದ್ರೂ ಬರೆದ್ರೆ ನಾನು ಹೇಳ್ಬೇಕಾಗಿಲ್ಲ, ಇವರೇ ಸಾಕು ಎಲ್ಲ ಹೇಳಕ್ಕೆ. ಅಷ್ಟು ಚೆನ್ನಾಗಿ ನನ್ನ ಜೀವನದ ಅನುಭವ ಇದೆ. ಅವತ್ತೆಲ್ಲ 1/2 ಟೀನಲ್ಲಿ ಒಂದ್ ಬನ್ ಹಿಡ್ಕೊಂಡು ನಾವೆಲ್ಲ ಕೂತ್ಕೊಂಡು ಕಲಾಕ್ಷೇತ್ರದ ಕಟ್ಟೆ ಮೇಲೆ ಕೂತ್ಕೊಂಡು ನಾವೆಲ್ಲ ರಿಹರ್ಸಲ್ ಮಾಡಿ ಜೀವನ ಮಾಡ್ತಿದ್ ಕಾಲ. ದಟ್ ವಾಸ್ ಅ ವಂಡರ್ಫುಲ್ ಡೇ. ಖುಷಿ ಆಗ್ತದೆ ನಾಗೇಶ. ಅವನ್ ಇಂಟ್ರೊಡ್ಯೂಸ್ ಮಾಡಿದ್ದು ಮೈಕೋ ಚಂದ್ರು ಅಂತೇಳಿ, ಮೈಕೋ ಫ್ಯಾಕ್ಟ್ರಿ ಅವರು ಕರ್ಕೊಂಡ್ಬಂದು, ಸರ್ ಬಹಳ ಇದಿದೆ ಹವ್ಯಾಸಿ ನಾಟಕ, ನಾವೆಲ್ಲ ಖುಷಿಗೆ ಮಾಡ್ತಾ ಇದ್ದು, ಯಾರಿಗೂ ದುಡ್ಡು ಕೊಡ್ತಿರ್ಲಿಲ್ಲ. ಉಮಾಶ್ರೀ ಮಾತ್ರ 50 ರೂಪಾಯಿ ಕೊಡ್ತೆ. ಹರಿಗೆ ಕುರಿ ನಾಟಕದಲ್ಲಿ ಮೇನ್ ರೋಲ್ ಮಾಡಿದ್ರು, ಸಾಕ್ಷಿ ಕಲ್ಲಲ್ಲಿ ಮಾಡಿದ್ರು. ಒಡಲಾಳ ಒಡಲಾಳ ನಾಟಕಕ್ಕೆ ಬಂದಾಗ 83ರ ಅವಳ ಒಡಲಾಳ ನಾಟಕದ ಸಾಕವ್ವ ಅವಳ ಜೀವನನೇ ಬದಲಾಯಿಸ್ತು, ಬೇರೆ ಥರದಲ್ಲಿ ಹೋಯ್ತು. ವಾವ್.
ಹೀಗೆ ಥ್ರೂ ಔಟ್ ನಾಟಕ ಎರಡು ಕಾಲ ಗಂಟೆ ಈ ಸೊಂಟದಲ್ಲಿ ಹೀಗೆ ನಡೆಯೋದು ಕಡ್ಡಿ ಕೋಲಿಲ್ಲ ಏನಿಲ್ಲ ಎಷ್ಟೇ ವಯಸ್ಸಲ್ಲಿ ಅವರು ಮಾಡಿದವಾಗ ಅವರು ಆವಾಗ ಮಾಡಿದಾಗ ಅವರಿಗೆ 23 ರಲ್ಲಿ ಅನುಭವ ಮಾಡಿದ್ದು ಇದು 21ನೇ ವಯಸ್ಸು 21 ವರ್ಷದಲ್ಲಿ 75 ವರ್ಷದ 75 ವರ್ಷದ ವಾವ್ 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 ನಮ್ಮ ರಂಗ ಸಂಪದ ಹೇಗಿದೆ ಅಂತ ಹೇಳಿದ್ರೆ ಗಂಡು ಹೆಣ್ಣು ಅನ್ನೋ ಭೇದ ನಮ್ಮಲ್ಲಿ ಇಲ್ಲ ನಮ್ಮ ಇಡೀ ಕಾಸ್ಟ್ಯೂಮ್ ಮಾಡೋದು ಮೇಕಪ್ ಮಾಡೋದು ಇನ್ನೊಂದು ಮತ್ತೊಂದು ಏನೇ ಇದ್ರು ಅವ್ರ ಮುಂದೆನೆ ಅಲ್ಲೆಲ್ಲ ಪರದೆ ಕಟ್ಟಿದ್ರೆ ಹಿಡ್ಕೊಳ ಪರದೆ ತಲೆ ನನ್ನ ಮಗನ ಅಲ್ಲಿ ಹಿಡ್ಕೊಳ್ರ ಇಲ್ಲಿ ಹಿಡ್ಕೊಳ್ರ ಸೊ ಅವ್ರ ಎದುರುಗಡೆನೆ ಡ್ರೆಸ್ ಮಾಡ್ಕೊಂಡು ಇದು ಮಾಡ್ಕೊಂಡು ಬಟ್ಟೆ ಹಾಕೊಂಡು ಹೋಗ್ತಿದ್ರೆ ದಟ್ ಈಸ್ ದ ಡಿಫ್ರೆನ್ಸ್ ಇವತ್ತಿನ ಕಾಲ ನೋಡಿ ನಾವೇನೆಲ್ಲ ಕೇಳ್ತಾ ಇರ್ತೀವಿ ಬಟ್ ಅವತ್ತಿನ ಕಾಲದಲ್ಲಿ ಸಣ್ಣ ಸಣ್ಣ ಹುಡುಗರಾದ್ರೂ ಕೂಡ ನಾವು ಚಿಕ್ಕ ಹುಡುಗಿಯರಾದ್ರೂ ಕೂಡ ನಮ್ಮ ಬಗ್ಗೆ ಆತರದ ಕೆಟ್ಟ ಅಭಿಪ್ರಾಯ ಬರ್ತಿರ್ಲಿಲ್ಲ ದಟ್ ಈಸ್ ದ ಬ್ಯೂಟಿ ಅದು ನನಗೆ ಬಹಳ ಮುಖ್ಯ ಆಮೇಲೆ ಇಷ್ಟು ಜನ ಇದಾರಲ್ಲ ಒಂದು ದಿವಸಕ್ಕೆ ನಾವು ಒಂದು 30 35 ಜನ ಇದ್ದೀವಿ ಯಾರು ಕೂಡ ಅನಾಥ ಹೆಣ್ಮಗಳಪ್ಪ ಇವಳನ್ನ ಬಳಸ್ಕೋಬಹುದು ಅನ್ನುವಂತ ಮನಸ್ಸು ಒಂದು ಜೀವದ ಜೊತೆ ಯಾರಿಗೂ ಬರಲಿಲ್ಲ ನಮ್ಮ ರಂಗ ಸಂಪದ ನಾನು ಇವತ್ತಿಗೂ ಹೇಳ್ತೀನಿ ಮೈ ಎಂಡ್ ಇವರೇ ಬಂದು ನೋಡ್ಕೊಳ್ಳೋದು ನಾನೇನೇ ಮಂತ್ರಿ ಆಗಿರ್ಬೋದು ಏನೇ ಸರ್ಕಾರದ ಗೌರವ ನನ್ನ ಸತ್ ನಂತರ ಸಿಗ್ಬಹುದು ಸಿಗದೆ ಹೋಗ್ಬೋದು ಜನತೆ ಬರ್ಬೋದು ಎಲ್ಲ ಬರ್ಬೋದು ನಾನು ಇವತ್ತಿಗೂ ಹೇಳ್ತೀನಿ ನನ್ನ ಫ್ಯಾಮಿಲಿ ಇದೇನಿದೆಯಲ್ಲ ಇದೇ ಫ್ಯಾಮಿಲಿನೇ ಬಂದು ನಾನು ನಿಂತ್ಕೊಂಡು ಎಲ್ಲ ಕಾರ್ಯನೂ ಮಾಡೋದು ಇದು ಬರ್ದಿಟ್ಕೊಳ್ಳಿ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಮೇಡಮ್ ನಿಮ್ಮ ರಂಗ ಸಂಪದ ದಿನಗಳಲ್ಲಿ ನಿಮ್ಮ ಜೊತೆಗಿದ್ದವರು ನಿಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದಾರೆ ಸ್ವಾಗತಿಸಿ ಎಲ್ಲರೂ ಇಲ್ಲ ಇದ್ದಾರಾ ಇನ್ನೊಬ್ರು ಯಾರ ಬರಬೇಕಾ ಆ ಅಯ್ಯೋ ದೈವ ಏನ್ ಮಾಡ್ತಿದ್ದಿ ಖುಷಿ ಪಡ್ತಿದ್ದಿ ಹಿಂಗೆ ಎಷ್ಟು ಬಿಗಿಯಾಗಿ ಹಿಡ್ಕೊಂಡಿದ್ದಾಳೆ ನೋಡಿ ಕಣ್ಣಲ್ಲಿ ನೀರು ಹಾಕಿ ಖುಷಿಗೆ ಸೋ ನೈಸ್ ಸೋ ನೈಸ್ ಸೋ ನೈಸ್ ಸೋ ನೈಸ್ ನಮ್ಮ ಹೀರೋಯಿನಿ ಮತ್ತೆ ಹೇಗಿದ್ಯಾ ನಾ ಚೆನ್ನಾಗಿದ್ದೀನಿ ಪುಟ್ಟ ನೀ ಹೇಗಿದಿ ನೋಡು ಹೇಗೆ ಗಣಿಸ್ತಿದ್ದೀನಿ ಚೆನ್ನಾಗಾಗ್ಬಿಟ್ಟಿದ್ಯಾ ನಿಜವಾಗ್ಲೂ ಚೆನ್ನಾಗಾಗಿದ್ಯಾ ಥ್ಯಾಂಕ್ ಯು ಮಾತಾಡು ಏನಾದ್ರೂ ಮಾತಾಡು ನಿಜವಾಗ್ಲೂ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ಇವಾಗ ಇರೋದು ಒಂಥರ ಫ್ಯಾಮಿಲಿ ತರನೇ ನಾವೆಲ್ಲರೂ ಎಲ್ಲ ಆಕ್ಚುಲಿ ಉಮಾದೇವಿ ಅಂತ ಎಂಟ್ರಿ ಆಗಿದ್ದು ಸಂಗಬೇಳ ನಾಟಕದಲ್ಲಿ ನಾನು ಅವಾಗ ಗಂಗಿ ಮಾಡ್ತಿದ್ದೆ ಇವಳು ಹಾಡು ಹೇಳಕ್ಕೆ ಎಂಟ್ರಿ ಆದ್ಲು ಬಾಂಬೆ ಟ್ರಿಪ್ ನಂದು ಲಾಸ್ಟ್ ಆಮೇಲಿಂದ ಬಂದ್ಮೇಲೆ ನಾನು 79 ಅಲ್ಲಿ ಮೇನ್ ಅಲ್ಲಿ ಲಾಸ್ಟ್ ಶೋ ಮಾಡಿಬಿಟ್ಟು ಎನ್ಎಸ್ಜಿ ಹೊರಟೋದೆ ಇಲ್ಲ ನೀವೆಲ್ಲ ಬಾಂಬೆಗೆ ಶಾಪಿಂಗ್ ಹೋಗ್ಬೇಕಾದ್ರೆ ಮೇಡಮ್ ಬರ್ತಾ ಇರಲಿಲ್ಲ ಕಾರಣ ಏನು ರೂಮ್ ಅಲ್ಲೇ ಕೂತ್ಕೊಳ್ತೀನಿ ಅಂತಾರಂತೆ ಹೌದು ಯಾಕೆ ಏನು ಹೇಳಿ ಅವೆಲ್ಲ ಟೈಮ್ ಅಷ್ಟೇ ಆಫ್ ಕೋರ್ಸ್ ಬಾಂಬೆ ಅನ್ನೋದು ಬಹಳ ಸುಂದರವಾದ ಸಿಟಿ ಯಾವಾಗ್ಲೂ ಒಂದ್ಸಲ ಬಾಂಬೆಗೆ ಹೋಗೋದು ಡೆಲ್ಲಿಗೆ ಹೋಗೋದು ಕಲ್ಕತ್ತಾಗ ಹೋಗೋದು ಸೊ ಹಾಗಾಗಿ ಎಲ್ಲ ಅವರೆಲ್ಲ ಒಂದೊಂದು ಗ್ರೂಪ್ ಆಗಿ ಗಂಡ ಮಕ್ಕಳೆಲ್ಲ ಹೊರಟೋಗ್ತಿದ್ರು ನನ್ ಕರ್ನ ಆದ್ರೆ ನಂಗೆ ಹೋಗಕ್ಕೆ ಹಾಕೊಳಕ್ ಬಟ್ಟೆ ಇಲ್ಲ ಅವ್ರ ಜೊತೆ ಹೋಗ್ಬೇಕಾದ್ರೆ ಒಂದ್ ಒಳ್ಳೆ ಬಟ್ಟೆ ಹಾಕೋಬೇಕು ಅಂತ ನಂಗೆ ಆಸೆ ಹಳೆ ಬಟ್ಟೆಲಿ ಹೋಗ್ಬಾರ್ದು ಅಂತ ಆಗ ಅವಳು ಬಟ್ಟೆ ಇಲ್ಲ ಅಂತ ನೀನ್ ಅಳ್ಬೇಡ ನೊಂದ್ಕೋಬೇಡ ಅಂತ ಹೇಳಿ ಅವಳು ಸಲ್ವಾರ್ ಕಮೀಸ್ ಆ ಕಾಲಕ್ಕೆ ಹೊಲ್ಸಿದ್ದನ್ನ ನನಗೆ ಏರ್ಸಿ ನನ್ನನ್ನು ಅವ್ರ ಜೊತೆ ಮಾಡಿ ಬಾಂಬೆ ನೋಡಕ್ ಕಳ್ಸಿಕೊಟ್ಟು ಒಂಥರ ಆತ್ಮೀಯ ಗೆಳತಿ ನಾವೇನ್ ಈಗ್ಲೂ ಏನು ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ ಆದ್ರೂ ಇವಳು ನನ್ನ ಆತ್ಮೀಯ ಗೆಳತಿ ಅದೊಂಥರ ಮನಸ್ಸಿನ ಗೆಳತಿ ಇನ್ನ ಅವಳು ಒಳ್ಳೆ ಹೆಸರು ಮಾಡ್ಲಿ ಎಲ್ರಿಗೂ ಸಹಾಯ ಮಾಡ್ಲಿ ಅಂತಾನೆ ನಾನು ಕೇಳ್ಕೊತೀನಿ ಮಾತುಕತೆ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ಟೇಕ್ ಅ ಬ್ರೂ ಬ್ರೇಕ್ ಸಮೇಶ್ ಪವರ್ಡ್ ಬೈ ಕುಕಾ.com ಹ್ಯಾಪಿನೆಸ್ ಪಾರ್ಟ್ನರ್ ಕೋಕೋಕೋಲಾ ಮೇಡಮ್ ಸಾಕವ ರೋಲ್ ಮೂಲಕ ಬಹಳ ಫೇಮಸ್ ಆದ್ರಿ ರಂಗಭೂಮಿ ಎಲ್ಲಾ ಕಡೆ ಅಲ್ಲಿಂದ ಸಿನಿಮಾಗೆ ಎಂಟ್ರಿ ಕೊಡ್ತೀರಿ ಈ ಸಿನಿಮಾ ಜರ್ನಿ ಮಧ್ಯೆ ಪುಟ್ಟಣ್ಣ ಕನಗಲ್ ಅವರನ್ನ ನೀವು ಭೇಟಿ ಮಾಡಿದ್ರಂತೆ ನಿಜನಾ ಹಾ ಡಾಕ್ಟರ್ ವಿಜಯಮ್ಮ ಅವರು ಕಾರಣ ಅದಕ್ಕೆ ಇವರೇನಾ ನೋಡಿ
ಅಯ್ಯೋ ಬನ್ನಿ ಬಾ ಬನ್ನಿ ಬಾ ಬನ್ನಿ ಬಾ ಪುಟ್ಟಣ್ಣ ಕನಗರನ್ನ ಮೀಟ್ ಮಾಡಿದ್ರು ಉಮಾಶಿವರು ಆ ಹಂತದಲ್ಲಿ ಇದೀವಿ ನಾವು ನೀವು ಮುಂದುವರಿಸಬಹುದು ಚಾಮುಂಡೇಶ್ವರಿ ಸ್ಟುಡಿಯೋಲಿ ಡಬ್ಬಿಂಗ್ ನಡೀತಿತ್ತು ಅಮೃತ ಗಳಿಗೆ ಸಿನಿಮಾದು ಡಬ್ಬಿಂಗ್ಗೆ ನಾನು ಒಬ್ಬ ವರದಿಗಾರ್ತಿಯಾಗಿ ಹೋಗಿದ್ದೆ ಮತ್ತೆ ಪುಟ್ಟಣ್ಣ ಅವರ ಆತ್ಮೀಯ ಗೆಳತಿ ಕೂಡ ಅವಾಗ ಪುಟ್ಟಣ್ಣ ಅವರು ಏನಮ್ಮ ನೀನು ಹೇಳ್ದಿ ಈ ನಾಟಕದವರೆಲ್ಲ ಆಗಲ್ಲಮ್ಮ ನಮಗೆ ಅಂತ ಅಂದ್ರು ಈ ಹುಡುಗಿಗೆ ಆಗಲೇ ಕಣ್ಣಲ್ಲಿ ನೀರು ಆದರೆ ಆಮೇಲೆ ಉಮಾಶ್ರೀ ಅದನ್ನ ಚಾಲೆಂಜ್ ಅಂತ ತಗೊಂಡ್ರು ತುಂಬಾ ದೊಡ್ಡದಾಗಿ ಬೆಳೆದ್ರು ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸಿ ಸಹಸ್ರಾರು ಅಸಂಖ್ಯಾತ ಹೆಣ್ಣುಮಕ್ಕಳಿಗೆ ಒಂದು ಗುರಿ ಶ್ರದ್ಧೆ ಛಲ ಇದ್ರೆ ಏನಾಗಬಹುದು ಅನ್ನಕ್ಕೆ ಒಂದು ಮಾದರಿ ಉಮಾಶ್ರೀ ವಾವ್ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಂತರ ಅನುಭವ ಶುರು ಆಗುತ್ತೆ ಕಾಶಿನಾಥ್ ಅವರದು ದೊಡ್ಡ ಹಿಟ್ ಆಗುತ್ತೆ ಬಹಳ ದೊಡ್ಡ ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಗ್ತೀರಿ ನೀವು ಒಂದೇ ರಾತ್ರಿನಲ್ಲಿ ಓವರ್ ನೈಟ್ ಇಡೀ ಕರ್ನಾಟಕಕ್ಕೆ ಅನುಭವದ ಪದ್ದಿ ನಾನು ಉಮಾಶ್ರೀ ಎಲ್ಲ ಗಂಡಸರ ಕನಸಿನ ರಾಣಿ ಇರ್ಲಿ ಇರ್ಲಿ ಬಿಡಿ ಹಾಗೆ ಇಟ್ಕೊಳ್ಳೋಣ ಪಾಲಿಶ್ ಆಗಿ ಹೇಳ ಸೆಕ್ಸ್ ಬಾಂಬ್ ಸೆಕ್ಸ್ ಬಾಂಬ್ ಅನೌನ್ಸ್ಮೆಂಟ್ ಹೌದು ವೃತ್ತಿ ರಂಗಭೂಮಿಗೆ ನಾಟಕಕ್ಕೆ ಹೋಗ್ತಿದ್ನಲ್ಲ ಕಾರಲ್ಲಿ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ದು ಅನುಭವದ ಪದ್ದಿ ಸೆಕ್ಸ್ ಬಾಂಬ್ ಬರುತ್ತಿದ್ದಾರೆ ಊರಿಗೆ ಸೆಕ್ಸ್ ಬಾಂಬ್ ಬರುತ್ತಿದ್ದ ಜನ ಲಾಠಿ ಚಾರ್ಜ್ ನಾಟಕಗಳಿಗೆ ಅಷ್ಟು ಲಾಠಿ ಚಾರ್ಜ್ ಆಗ್ತಿತ್ತು ಆ ಟೈಮ್ ಅಲ್ಲಿ ಆ ಟ್ಯಾಗ್ ಅನ್ನು ಎಂಜಾಯ್ ಮಾಡ್ತಿದ್ದೆ ನೀವು ನಿಮಗೆ ಇರ್ಸ್ಮುರ್ಸ್ ಆಗ್ತಿತ್ತಾ ತಲೆನೇ ಕೆಡಿಸ್ಕೊತಿರಲಿಲ್ಲ ನಾನು ನಾನು ಪಾಡಿನಲ್ಲಿ ಬರ್ತಿದ್ದೆ ಪಾಠ ಮಾಡ್ತಿದ್ದೆ ಹೊಟ್ಟೆ ಹೋಗ್ತಿದ್ದೆ ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ದುಡಿಮೆ ಬೇಕು ಅಂತ ಅನಿಸ್ತಿದ್ದೆ ಹೊರತು ಇಂಥದ್ದೇ ಪಾತ್ರ ಅಂಥದ್ದೇ ಪಾತ್ರ ಅಂತ ಚಾಯ್ಸ್ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ನನಗಿರ್ಲಿಲ್ಲ ಬಟ್ ಇದೇ ಅಕ್ಕ ತುಂಬಾ ನೊಂದ್ಕೋತಾ ಇದ್ರು ಸಿನಿಮಾ ಈ ಹುಡುಗಿನ ಸರಿಯಾಗಿ ಬಳಸ್ಕೋತಾ ಇಲ್ಲ ಅವಳಿಗೆ ಎಂತೆಂತದೋ ಪಾತ್ರ ಕೊಡ್ತಾ ಇದಾರೆ ಅವಳ ಕೆಪಾಸಿಟಿನೇ ಬೇರೆ ಅವಳನ್ನ ಬೇರೆ ರೀತಿಯಲ್ಲಿ ಬಳಸ್ಕೋತಾ ಇದ್ದಾರೆ ಒಳ್ಳೆ ಪಾತ್ರಗಳು ಕೊಡ್ತಾ ಇರೋದು ಅಷ್ಟು ಮಟ್ಟಿಗೆ ಓವರ್ ಆಗಿ ಹೋಗಿತ್ತು ಬಟ್ ಎಲ್ಲೋ ಒಂದ್ ಕಡೆ ನಾ ಹೇಳಿದ್ದೆ ಖಂಡಿತವಾಗ್ಲೂ ಸ್ಟಾಪ್ ಮಾಡ್ತೀನಿ ಅದಕ್ಕೊಂದು ಟೈಮ್ ಬರುತ್ತೆ ಅಂತ ಕಾಯ್ತಾ ಇದ್ದೆ ಬಟ್ ಒಂದು ಎನ್ ಎಸ್ ರಾವ್ ಪೀರಿಯಡ್ ಅಲ್ಲಿ ಒಂದು ಹಂತಕ್ಕೆ ಅಕ್ಕ ಇದನ್ನ ಒಪ್ತಾರೆ ಬಿ ಅಂಡ್ ಸಿ ನಲ್ಲಿ ಉಮಾಶ್ರೀ ಎನ್ ಎಸ್ ರಾವ್ ಇದ್ರೆ ಮಾತ್ರ ಬಾಕ್ಸ್ ಇನ್ಫ್ಯಾಕ್ಟ್ ಹೀರೋಗಳ ಹತ್ರ ಡೇಟ್ ಕೇಳಕ್ ಬರಕ್ ಮುಂಚೆ ಎನ್ ಎಸ್ ರಾವ್ ಉಮಾಶ್ರೀ ಡೇಟ್ ಇದೆ ಅದಕ್ಕೆ ಹೊಂದ್ಕೊಂಡು ನೀವು ಕೊಡ್ತೀರಾ ಅಂತ ಕೇಳೋರು ಪ್ರೊಡ್ಯೂಸರ್ಸ್ ಆ ಥರದ್ದು ಕೊನೆ ಹೆಂಗೋಯ್ತು ಅಂತ ಹೇಳಿದ್ರೆ ನಾನು ಹೆಸರು ಹೇಳಕ್ ಹೋಗಲ್ಲ ದೊಡ್ಡ ದೊಡ್ಡವ್ರೆ ಕಲಾವಿದ್ರೆ ಉಮಾಶ್ರೀ ಎನ್ ಎಸ್ ರಾವ್ ಸೀನ್ ಗಳನ್ನ ಎಡಿಟ್ ಮಾಡಿಸ್ತಿದ್ರು ಅಯ್ಯೋ ಇನ್ ಸಹಿಸಕ್ ಆಗ್ತಾ ಇರ್ಲಿಲ್ವಲ್ಲ ಇನ್ ಏನ್ ಮಾಡೋದು ಇನ್ ಹೆಂಗ್ ಇದನ್ನ ಟಾಲರೇಟ್ ಮಾಡೋದು ಕೂತ್ಕೊಂಡು ಎಡಿಟ್ ಮಾಡಿಸ್ಬಿಟ್ಟು ಸಿನಿಮಾ ಕಳಿಸ್ತಾ ಇದ್ರು ಆ ಥರದ್ದು ಕೂಡ ನಮ್ಮ ಹಿಂದೆಗಡೆ ಒಂದು ಸಣ್ಣ ರಾಜಕೀಯ ನಡೆದಿದೆ ಬಟ್ ಆದ್ರೂ ಜನ ಕೈ ಬಿಡ್ಲಿಲ್ಲ ಒಂದು ಪಾಯಿಂಟ್ ಅಲ್ಲಿ ಈ ಜೋಡಿ ಇಷ್ಟು ಒಂದು ಫೇಮಸ್ ಆಗಿರ್ಬೇಕಾದ್ರೆ ಜನಪ್ರಿಯ ಆಗಿರ್ಬೇಕಾದ್ರೆ ನಾವು ಎನ್ ಎಸ್ ರಾವ್ ಅವ್ರನ್ನ ಕಳ್ಕೊಳ್ತೀವಿ ಅದಾದ್ಮೇಲೆ ಫಾರ್ ಅಬೌಟ್ 7-8 ಮಂತ್ಸ್ ನಿಮ್ ಕೆಲಸನೇ ಇರ್ಲಿಲ್ವಂತೆ ಹೌದಾ ಅಫ್ ಕೋರ್ಸ್ ಸಿನಿಮಾ ಅವಾಗ ಏನಾಗಿತ್ತು ಅಂತ ಹೇಳಿದ್ರೆ ಜನ ಏನ್ ಅನ್ಕೊಂಡ್ರೆ ಎನ್ ಎಸ್ ರಾವೇ ಗಂಡ ಅಂತಲೂ ತಿಳ್ಕೊಂಡ್ಬಿಟ್ಟಿದ್ರು ಎನ್ ಎಸ್ ರಾವ್ ಸತ್ತ ಮೇಲೆ ಉಮಾಶ್ರೀ ಮುಗ್ಧ ಹೋದ್ಲು ಅನ್ನೋ ತರದ ಒಂದು ಅಭಿಪ್ರಾಯ ಸಿನಿಮಾ ಇಂಡಸ್ಟ್ರಿಲಿ ಆ ಪೇರ್ ಹೋಯ್ತು ಅಂತ ಹೇಳ್ಬಿಟ್ಟು ಸುಮಾರು ಒಂದು ವರ್ಷ 10 ತಿಂಗಳು ಸಿನಿಮಾದವರು ಒಂದು ಪಾತ್ರನೂ ನನಗೆ ಕೊಡ್ಲಿಲ್ಲ ಆ ಟೈಮ್ ಅಲ್ಲಿ ನನಗೆ ಏನು ವೃತ್ತಿ ರಂಗಭೂಮಿಲಿ ಬಿಸಿ ಇದೆ ಡಬಲ್ ಬಿಸಿ ಆದೆ ನಾನು ವೃತ್ತಿ ರಂಗಭೂಮಿಲಿ ಒಂದು ದಿವಸಕ್ಕೂ ಕೂಡ ಬಿಡುವಿಲ್ದೆ ದುಡ್ದೆ ನಾನು ವೃತ್ತಿ ರಂಗಭೂಮಿ ನಿರಂತರವಾಗಿ 1 ವರ್ಷಗಳ ಕಾಲ ನನಗೆ ಕೆಲಸ ಕೊಡ್ತು ಆ ನಂತರ ನಮ್ಮ ಸಾಯಿ ಪ್ರಕಾಶ್ ಅವರದು ಸಿನಿಮಾ ರಾಧಾಕೃಷ್ಣ ಅಂತ ಹೇಳಿ ನಮ್ಮ ಉಮಿಯಣ್ಣ ನಿಮ್ ಬಗ್ಗೆ ಮಾತಾಡಿದಾರ ಅಷ್ಟೇ ಓಕೆ ಬಂದ್ರು ಅವ್ರು ಹೆಂಗ್ ಕರ್ಕೊಂಡ್ಬರೋದು ಇಲ್ಲ ಒಳ್ಳೆ ಕಥೆ ರಮೇಶ್ ಏನಾಯ್ತು ನಾನು ಈಗ ಒಂದು 22 ವರ್ಷದಿಂದ ಆ ಎಮ್ಮನ್ ತಪ್ಪಿಕೊಂಡಿದ್ದಕ್ಕೇನೆ ಜನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾನು ಬೇಕು ಅಂತ ತಪ್ಪಿಕೊಳ್ಳಲಿಲ್ಲ ಹೇಳಿದ್ರು ಅಂತ ತಪ್ಪಿಕೊಂಡ್ರ ಹೇಗಿದ್ರಿ ಉಮ್ಮೆಣ್ಣ ಚೆನ್ನಾಗಿದೆ ನಾನು ಯಾವಾಗಲೂ ಅಷ್ಟೇ ಉಮಿ ಅಂತಾನೆ ಕರೆಯೋದು ಅವಳನ್ನ ಯಾಕಂದ್ರೆ ಅವಳನ್ನ ಸಣ್ಣ ಮಗುವಿನಿಂದ ನೋಡ್ತಾ ಇದ್ದೀನಿ ಮತ್ತೆ ನಾನು ಉಮಿ 4-6 ಚಿತ್ರದಲ್ಲಿ ಪಾತ್ರ ಮಾಡಿದಿ
ಬಾಳಂದು ಉಯ್ಯಾಲೆ. ಆ ಬಾಳಂದು ಉಯ್ಯಾಲೆ ಒಂದೊಂದ್ಸತಿ ಏನಾಯ್ತು, ಅವಳು ಹುಚ್ಚಿ ನಾನು ಹುಚ್ಚ. ಮತ್ತೆ ಆಮೇಲೆ ಕೊನೆಗೆ ಶಬ್ದವೇದಿ, ನಮ್ಮ ಪುಣ್ಯ ಆ ಹುಡುಗಿ ಜೊತೆ ಪಾತ್ರ ಮಾಡಿದ್ದು. ಮತ್ತೆ ನೋಡಮ್ಮ, ನಾನು ಬಂದಿದ್ದೀನಿ ಅಂತ ನೀನೇ ಅಪಾರ್ಥ ಮಾಡ್ಕೊಳ್ಳಲ್ಲ ತಾನೆ. ಮತ್ತೊಂದು ಸಿನಿಮಾ ಬರುತ್ತೆ, ನಿಮ್ಮ ಲೈಫ್ ನ ಇಮೇಜ್ ಅನ್ನ ಚೇಂಜ್ ಮಾಡುತ್ತೆ. ಆ ಸಿನಿಮಾ ವಿಟಿ ಇದೆ, ವಿಟಿ ನೋಡಿ. ಏನ್ ಮಾಡ್ತಿದ್ಯಾ ಜಿ? ನನಗದೆಲ್ಲ ಇಷ್ಟ ಆಗಲ್ಲ. ಇಷ್ಟ ಕಟ್ಕೊಂಡು ನಾನ್ ಏನ್ ಮಾಡುನೆ? ಇಲ್ ನೋಡು, ನಮ್ ಚಿಕ್ಕ ನನ್ ಜಾ ತುಂಬಾ ಇರ್ಬೇಕು ಅಂತ್ಲೆ ನಿನ್ ನೆತ್ತಿಗೆ ಎಣ್ಣೆ ಇಕ್ತಿರೋದು. ಈಗ ಏನ್ ಇಕ್ಕಿಸ್ಕಂತ್ಯೋ ಇಲ್ಲ ರಪ್ಪ ರಪ್ಪ ಅಂತ ತೊಟ್ಟು ಬಿಡ್ದು ಹಂಗೆಯ. ಅಯ್ಯಯ್ಯೋ, ಏನದಿ ಇದು? ಸೋಪ್ ಅಲ್ಲಿದೆ. ನರೆ ಬಿಲ್ಲೆ ತಕ್ಕಂಡು ಏನ್ ಮಾಡ್ತೀಯ? ಇಲ್ ನೋಡು, ಒಳ್ಳೆಣ್ಣೆ ಸೀಗೆ ಕಾಯಿಗೆ ಬೊಗ್ಗೋದು. ನನ್ ಕೂಸ್ ನೋಡ್ಕೊಂಡ್ರೆ ನನ್ನ ನೋಡ್ಕೊಳಕ್ ಬಂದಿದೆ ಲೇ ಪುಟ್ಟಮಲ್ಲಿ. ಇಲ್ಲೊಂದ್ ಕಣ್ಣು ದುಡಿತಾ ಇದೆ, ಅಲ್ಲೊಂದ್ ಕಣ್ಣು ಅರಳ್ತಾ ಇದೆ. ಎರಡನ್ನೂ ನೋಡ್ಕೋಬೇಕಲ್ಲಪ್ಪ. ನಿಮ್ಮ ಮಕ್ಕ ಒಂದಪ್ಪ ನೋಡ್ಕೊಂಬಿಡಪ್ಪ, ಮತ್ತಿವಳು ನೋಡ್ಬಾರ್ದು. ಇನ್ ಮ್ಯಾಕೆ ಇವಳ ನಳ್ಳುವೆ ನಿನಗ್ ಸೋಕ್ ಕೂಡ್ದು. ನಮ್ಮ ಊರ್ಗ ಹೋಗಣ, ನಿಮ್ಮ ಅಪ್ಪನ ಮಡ್ಲು ಸೇರ್ಕೊಳ್ಳಿ ಬಂತು. ಕಂಪ್ಲೀಟ್ಲಿ ನಿಮ್ಮ ಇಮೇಜ್ ನ ಚೇಂಜ್ ಮಾಡಿದ್ದು ಈ ಫಿಲ್ಮ್ ಅನ್ಸುತ್ತೆ. ನಿಮ್ಮ ಒಡಲಾಳ ಸಾಕ ಮಕ್ಕಳು ಕಾಣ್ತಾರೆ ಸ್ವಲ್ಪ ಸ್ವಲ್ಪ. ಸುರೇಶ್ ಅನ್ನ ಈ ಟೈಮ್ ಅಲ್ಲಿ ನಾನು ನೆನಪು ಮಾಡ್ಕೋತೀನಿ. ಬಿ ಸುರೇಶ್ ವಿಜಯ್ ಅವರ ಪುತ್ರ ಅಲ್ಲಿದ್ದಾರೆ. ಆ ಸ್ಕ್ರಿಪ್ಟ್ ಮಾಡುವಂತ ಕಾಲದಲ್ಲಿ ರವಿಚಂದ್ರನ್ ಅವ್ರ ಜೊತೆ ವರ್ಕ್ ಮಾಡಿದ್ರಲ್ಲ, ಈ ದೃಶ್ಯಗಳನ್ನೆಲ್ಲ ಹೆಣದು ಸಂಭಾಷಣೆಗಳು ಹೆಣೆಯೋ ಕೆಲಸವಲ್ಲಿ ಆತನ ಒಂದು ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಾಗಿದೆ. ಪ್ಲಸ್ ಫಸ್ಟ್ ರವಿಚಂದ್ರನ್ಗೂ ಈ ಪಾತ್ರ ನಾನು ಮಾಡಬಲ್ಲ ಅನ್ನೋದು ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ಆ ಕಾನ್ಫಿಡೆನ್ಸ್ ತುಂಬಿದ್ದು ಕೂಡ ಸುರೇಶ್ ಅನ್ನ ಅಂತ ನಾನು ಕೇಳ್ತೀವಿ. ಸೊ ಆಮೇಲೆ ರವಿಚಂದ್ರನ್ ಆಯ್ತು ಅಂತ ಒಪ್ಕೊಂಡು ಹಾಕಿದ್ರು ಜನ. ಗ್ರೇಟ್. ಇದೆಲ್ಲ ನಡೀತಿರ್ಬೇಕಾದ್ರೆ ಈ ಗ್ರೋತ್, ರಂಗಭೂಮಿ ಒಂದ್ ಕಡೆ, ಒಂದ್ ಕಡೆ ಸಿನಿಮಾ, ಪರ್ಸನಲ್ ಲೈಫ್ ಏನಾಗ್ತಿತ್ತು? ಮಕ್ಕಳು ಇಲ್ಲಿರ್ತಾ ಇದ್ರು, ಹೇಗ್ ನೋಡ್ಕೊಳ್ತಾ ಇದ್ರಿ? ಪರ್ಸನಲ್ ಲೈಫ್ ಯಾವತ್ತು ಗಂಟು ಮೂಟೆ ಕಟ್ಟಿ ಮೂಲೆಯಲ್ಲಿ ಬಿಸಾಡಾಗಿದ್ಯಲ್ಲ, ಮತ್ತೆ ಪರ್ಸನಲ್ ಲೈಫ್ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ಅಗತ್ಯ ಇಲ್ಲ ಅನ್ಸುತ್ತೆ. ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಹಾಕಿದ್ದೆ. ನಮ್ ರಾಮಕೃಷ್ಣ ಮೇಕಪ್ ರಾಮಕೃಷ್ಣ ನಮ್ ರಂಗ ಸಂಪ್ರಗೆ ಏನದೆ ನಮ್ಮ ರಂಗ ಸಂಪದ. ಅವಾಗ ರಾಮಣ್ಣನೇ ಮೈಸೂರಿಗೆ ನಿರ್ಮಲಾ ಕಾನ್ವೆಂಟ್ ತಗೊಂಡ್ ಹೋಗಿ ಸೇರ್ಸಕ್ಕೆ ಮಕ್ಕಳನ್ನ ಸಹಾಯ ಮಾಡಿತ್ತು. ಇವತ್ ನನ್ ಮಕ್ಕಳು ಬಹಳ ದೊಡ್ಡ ವಿದ್ಯಾವಂತರ ಆಗಿದ್ದಾರೆ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನನ್ನ ಎಲ್ಲ ಸ್ನೇಹಿತರು. ಮತ್ತು ಸ್ನೇಹಿತರು ಅನ್ನೋದಕ್ಕಿಂತಲೂ ದೇರ್ ಆಲ್ ಮೈ ಬ್ರದರ್ಸ್. ರಿಯಲಿ ಸೋ ನೈಸ್. ದೇರ್ ಆಲ್ ಮೈ ಬ್ರದರ್ಸ್. ಎಸ್ ಮ್ಯಾಮ್, ನಿಮ್ಮ ಲೈಫ್ನ ಮೇನ್ ಎಲಿಮೆಂಟ್ಸ್ ಎಲ್ಲರೂ ಇದ್ದಾರೆ. ಇದರ ಮಧ್ಯೆ ಯು ಗೋ ಇನ್ ಟು ಪಾಲಿಟಿಕ್ಸ್, ಇನ್ನೊಂದು ಮುಖ್ಯವಾದ ಅಂಗ ಆಗುತ್ತೆ ನಿಮ್ಮ ಲೈಫಲ್ಲಿ. ಯಾವಾಗ ಶುರು ಆಯ್ತು ಈ ರಾಜಕೀಯದ ಬಗ್ಗೆ ನಿಮ್ಮ ಒಲವು? ನಾನು ಕುಮಾರ್ ಬಂಗಾರಪ್ಪರ ಹತ್ರ ನಾನು 1992 ಕೇಳಿದ್ದೆ ನನ್ನನ್ನ ಕಾಂಗ್ರೆಸ್ ಮೆಂಬರ್ ಮಾಡ್ಕೊಳ್ಳಿ ಅಂತ. ಆಮೇಲೆ ಬಂಗಾರಪ್ಪರು ಕಾಂಗ್ರೆಸ್ ಪಾರ್ಟಿ ಬಿಟ್ಟು KCP ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗ ಅವರು KCP ಜಾಯಿನ್ ಮಾಡಿ ನಾನು ಬಂಗಾರಪ್ಪ ಅವರ ಜೊತೆಯಲ್ಲಿ ಬಂಗಾರಪ್ಪ ಅವರ ಶಿಷ್ಯಾಗಿ ಕೆಲಸ ಮಾಡ್ತಾ ಮಾಡ್ತಾ ಬಂಗಾರಪ್ಪ ಅವರು ವಾಪಸ್ ಕಾಂಗ್ರೆಸ್ ಜೊತೆ KCP ನ ಮರ್ಜ್ ಮಾಡಿದ್ರು. ಆಮೇಲೆ ನನಗೆ ಕೊಡ್ತಾ ಇದ್ದೆ ಕೆಲಸವನ್ನ ನಿಷ್ಠೆ ಪ್ರಾಮಾಣಿಕೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಂದ್ರೆ ಕೆಲಸ ಮಾಡೋದನ್ನ ಗಮನಿಸಿ ಪ್ರಮೋಟ್ ಮಾಡ್ಕೊಂತ ಹೋಯ್ತು ಪಾರ್ಟಿ. ಅದಕ್ಕೆ ಸರಿಯಾಗಿ ಸೋನಿಯಾಜಿ ಅವರು ಕೂಡ ನಂಗೆ ಆಶೀರ್ವಾದ ಮಾಡ್ಕೊಂಡು ಬಂದ್ರು. ಸೊ ಹೀಗೆ ಅವಕಾಶಗಳನ್ನ ಕೊಡ್ತಾವ್ರೆ. ಆಮೇಲೆ 2008 ಅಲ್ಲಿ ಟಿಕೆಟ್ ಕೊಟ್ರು. ಬಿದ್ದ ನಂತರವೂ 5 ವರ್ಷ ಅಲ್ಲೇ ಇದ್ದು ಮಕ್ಕಳನ್ನೆಲ್ಲ ಮನೆ ಎಲ್ಲವನ್ನೂ ಬಿಟ್ಟು ಜವಾಬ್ದಾರಿ ಅವ್ರಿಗೆ ಕೊಟ್ಟು ಅಲ್ಲೇ ಹೋಗಿ ವಾಸ ಮಾಡಿ 5 ವರ್ಷ ಸಿನಿಮಾದವ್ರಿಗೆ ಗೊತ್ತೇ ಇಲ್ಲ ನಾನು ಬೆಂಗಳೂರು ಬಿಟ್ಟಿದ್ದೀನಿ ಅಂತ ಹೇಳಿ. ಇತ್ತೀಚೆಗೆ ಗೊತ್ತಾಗಿದ್ದು ತೇರ್ದಾಳದಲ್ಲೇ ಇದ್ದಾರೆ ಅಂತ ಅಂದ್ಬಿಟ್ಟು ಸುಮಾರು ಒಂದು 52,000 ಓಟ್ ಕೊಟ್ರು ಅಲ್ಲಿನ ಜನತೆ. ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್. ಅವ್ರಿಗೆ ಅವತ್ತಿನ ದಿವಸ 52,000 ಓಟ್ ಕೊಟ್ರು, ಈ ಸಲ ನನಗೆ 70,000 ಓಟ್ ಕೊಟ್ರು. ಇವತ್ತು ನಾನೇನಾದ್ರೂ ಮಂತ್ರಿ ಆಗಿದ್ರೆ ಅದು ನನ್ನದಲ್ಲ, ಅದು ನನ್ನ ತೇರ್ದಾಳ ವಿಧಾನಸಭಾ ಕ್ಷೇತ್ರದ ಜನತೆಯದು. ಮಂತ್ರಿ ಪದವಿ, ಶಾಸಕ ಪದವಿ ಮತ್ತು ಈ ಪವರ್ಸ್ ಅನ್ನ ಕೊಟ್ಟಿರತಕ್ಕಂಥದ್ದು ಅದು ಕಾಂಗ್ರೆಸ್ ಕೊಟ್ಟಿರತಕ್ಕಂತ ಪದವಿ. ಇದ್ರಲ್ಲಿ ನಂದು ಏನೂ ಇಲ್ಲ. ನಾನು ದುಡಿಮೆ ಮಾಡುವಂತ ಒಬ್ಬ ಕೂಲಿ ಕಾರ್ಲು, ಅಲ್ಲಿ ಒಂದು ಕಾರ್ಯಕರ್ತೆಯಾಗಿ ದುಡಿತೀನಿ. ಎಲ್ಲ ಕೊಟ್ಟಿರತಕ್ಕಂಥ ಜನ ಮತ್ತು ಭಗವಂತ, ಇದರಲ್ಲಿ ನಂದು ಏನೂ ಇಲ್ಲ. ಉಮಾಶ್ರೀ ಅವರ ಜೀವನದ ಕತೆ ಮುಂದುವರಿಯುತ್ತೆ. ಪ್ಲೀಸ್ ಟೇಕ್ ಅ ಕ್ವಿಕ್. ಫ್ಯಾಮಿಲಿಯವರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ಕೇಳಿ.
ಹಾಯ್ ಅಮ್ಮ. ಹಾಯ್ ಅಮ್ಮ. ನಿಮಗೆ ಶಕ್ತಿ ಇದೆ. ನೀವು ನಮಗೆ ಬೆನ್ನೆಲುಬಾಗಿ ನಿಂತಿಲ್ಲ ಅಂದಿದ್ರೆ ನಾವು ಈ ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಬದಿಗುಟ್ಟಿ ನಿಮ್ಮ ಮಕ್ಕಳು ಮೇಲ್ ಬರಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀರ ನೀವು. ಅದು ಪ್ರತಿಫಲ ನಿಮಗೆ ಸಿಕ್ಕಿದೆ ಅಂತ ನಾವು ಅನ್ಕೊಂಡಿದೀವಿ. ನೀವು ಹೀಗೆ ನಮ್ಗೆ ಶಕ್ತಿಯಾಗಿ ಬೆನ್ನೆಲುಬಾಗಿ ಸದಾ ನಿಮ್ಮ ಆಶೀರ್ವಾದ ಕೊಟ್ಟು ನಿಮ್ಮನ್ನ ಬೆಂಬಲಿಸ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಮತ್ತೆ ನಿಮ್ ಬರೀ ಟಿವಿ ಎಲ್ಲ ಕಾಣಿಸ್ತೀವಿ ನಮಗೆ. ನಾವು ಸಮಾಜಕ್ಕೆ ಏನು ಬಂದಿಲ್ಲ, ನಿಮ್ ಮನೆಯಲ್ಲದೆ ಇಲ್ಲ, ಅಲ್ಲಿ ಬರೋದು ನಿಮ್ಗೆ ಮುಂಚೆ ಆಗಲ್ಲ, ಯಾವತ್ತು ನಮಗೆ ಹೊರಗಡೆ ಕರ್ಕೊಂಡು ಹೋಗಲ್ಲ, ಮನೆಯಲ್ಲಿ ಇರೋದೇ ಇಲ್ಲ, ರಾತ್ರಿ ಬರ್ತಿ ಮತ್ತೆ ಬೆಳಗ್ಗೆ ಹೋಗ್ಬಿಡ್ತೀಯ, ಈ ಸತಿ ಬಂದಾಗ ನಿಮ್ ಮನೆಯಲ್ಲೇ ಇರ್ಬೇಕು. ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ನಾನು. ಮಗನಿ ಚಂದ ಮಗನಿ ಜಾನಿ ಮಗನಿ ಲಲಿ ಮಗನಿ ಮಗ ಸೊಸೆ ಮೊಮ್ಮಗಳು ಇಲ್ಲಿದ್ದಾರೆ. ಎಸ್ ವಿಜಯ್, ವೆರಿ ಇಂಟ್ರೆಸ್ಟಿಂಗ್ ಲೈಫ್ ನಿಮ್ಮ ಅಮ್ಮಂದು, ಫುಲ್ಲು ಕಥೆಗಳು. ಇಟ್ಸ್ ಅನ್ ಅಮೇಸಿಂಗ್ ಸ್ಟೋರಿ. ವಿಜಿ ನೀವು ಹೇಳಬೇಕು, ಅಮ್ಮ ಹೇಗಿರ್ತಾರೆ ಮನೆಯಲ್ಲಿ? ನಮ್ಮ ಜಯನಗರಲ್ಲಿ ನಮ್ಮ ತುಂಬ ಬೇಕಾಗಿರೋರು ಒಬ್ರು ನನಗೆ ಸಿಕ್ಕಿದಾಗ, ಹೇಗಿದೆಯಪ್ಪ ನಿಮ್ಮ ತಾಯಿ ಹೇಗಿದ್ದಾರೆ ಅಂತ ಕೇಳಿದ್ರು. ಚೆನ್ನಾಗಿದ್ದಾರೆ ಅಂತಂದೆ. ನಿಮ್ಮ ತಾಯಿ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂದರು. ನಾನು ಏನು ಇವರು ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತಂದೆ. ಇಲ್ಲ ಇಲ್ಲ, ನಿಮ್ಮ ತಾಯಿ ಜಯನಗರಲ್ಲಿ ನಾವು ಒಂದು ವಠಾರದಲ್ಲಿದ್ವಿ, ಸುಮ್ಮನೆ ಒಂದು 10x10 ಅಷ್ಟೇ ಇತ್ತು ಅದು ವಠಾರ, ಬರೀ ಡ್ರಾಮಾ ಅದು ಇದು ಅಂತ ಹೋಗ್ತಿದ್ರು. ನಮಗೆಲ್ಲ ಭಾಳ ಸಣ್ಣ ಹುಡುಗರು ನಾವು ಅವಾಗ. ಅವಾಗ ಏನಂತಂದ್ರು ಅಂದರೆ, ಈ ಫ್ರೀ ಟೈಮಲ್ಲಿದ್ದಾಗ ಏನೂ ಕೆಲಸ ಇಲ್ಲದೇ ಇದ್ದಾಗ ನಮ್ಮನೆ ಬಟ್ಟೆ, ಅವ್ರ ಮನೆ ಬಟ್ಟೆ, ಇವ್ರ ಮನೆ ಬಟ್ಟೆ ಎಲ್ಲ ನಮ್ಮದು ಬಟ್ಟೆಗಳನ್ನ ನಿಮ್ಮ ತಾಯಿ ಒಕ್ಕೊಡ್ತಿದ್ರು ಅಂತಂದರು. ಅಂದರೆ ನಾವು ಅವ್ರಿಗೆ ಒಂದು ತಿಂಗಳಿಗೆ ಒಂದು 50 ರೂಪಾಯಿ ಕೊಡ್ತಾ ಇದ್ವಿ, ನಮ್ಮ ಬಟ್ಟೆಗಳನ್ನ ಅವರು ಒಕ್ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಸೊ ಅಂದರೆ ಅವತ್ತು ಚರ್ಚೆ ಮಾಡಿಲ್ಲ ನಾನು ಅವ್ರ ಹತ್ರ. ಅದೆಲ್ಲ ಕೇಳಿದಾಗ ನನಗೆ ಭಾಳ ನೋವಾಗುತ್ತೆ. ಈ ಥರ ಎಲ್ಲ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ದಾರೆ. ಅದರಿಂದ ನಮ್ಮ ತಾಯಿ ನಾನು ಅವ್ರು ಇರೋವರೆಗೂ ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ನಾನು ಹಾಸ್ಟೆಲ್, ನಮ್ಮನ್ನ ಹಾಸ್ಟೆಲ್ಲ ಸೇರಿಸಿದ್ರು. 7th ಸ್ಟ್ಯಾಂಡರ್ಡ್ ಓದ್ತಿದ್ದೆ ನಾನಾಗ. ಫೈನಲ್ ಎಕ್ಸಾಮ್ ಟೈಮಲ್ಲಿ ಹಾಸ್ಟೆಲ್ಗೆ ಬರ್ತಾರೆ. ಹಾಸ್ಟೆಲ್ಗೆ ಬಂದುಬಿಟ್ಟು ನನ್ನ ಕರೆದ್ಬಿಟ್ಟು ಒಂದು ಬುಕ್ ತೊಗೊಂಬ ಅಂತ ಕರೀತಾರೆ. ನಾನು ತೊಗೊಂಡೋಗಿ ಯಾವುದೋ ಸೈನ್ಸ್ ಸೋಷಲ್ ಬುಕ್ ಕೊಡ್ತೀನಿ ಅವ್ರಿಗೆ. ಅವರು ಅದನ್ನು ಮೊದಲನೇ ಪೇಜಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ನನಗೆ, ವಾಟ್ ಈಸ್ ಸಮಥಿಂಗ್ ಅಂತೇನು ಇರುತ್ತದು. ಪ್ರಾಬಬ್ಲಿ ಅದನ್ನು ಅವರು ಏನು ಮಾಡಿದ್ರು ಅದನ್ನು ಅಂತ ಅವ್ರ ಕೈಯಲ್ಲಿ ಕೇಳಿದ್ರೇ ಒಳ್ಳೇದು ಅಂತ ಹೇಳಿ. ಸುಮ್ಮನೆ ಹಾಗೆ ಚೆಕ್ ಮಾಡೋಕ್ಕೆ ಕೇಳಿದೆ. ಇಲ್ಲ, ನಾನು ಅದು ಓದಿಲ್ಲ ಅಂತ. ಯಾಕಂದ್ರೆ ಆನ್ಸರು ದೊಡ್ಡದು ಉದ್ದ ಅಲ್ಲಿಗೆ ರೂಮಲ್ಲಿ ಹಾಕೊಂಡು ಸರಿ ರಿಮೈಂಡ್ ಆಯ್ತದೆ. ಮತ್ತೆ ಹೆಂಗೋ ಪಾಸ್ ಆಗ್ತಿದ್ದೆ ಇಷ್ಟು ವರ್ಷ, ಹೆಂಗೋ ಆದೆ ನೀನು ಅಂತ ಶುರು. ನನ್ನ ರೌದ್ರ ಅವತಾರ ಕಾಪಿ ಹೊಡೆದು ಹೊಡೆದು ಪಾಸ್ ಆದೆ. ಅಮ್ಮ 6ನೇ ಕ್ಲಾಸ್ವರೆಗೂ ಬರೀ ಕಾಪಿ ಹೊಡೆದು ಪಾಸ್ ಆಗಿದ್ದಾರೆ. ಆಮೇಲೆ ಮತ್ತೆ ಸಿಸ್ಟರ್ ಹತ್ರ ಹೋಗ್ಬಿಟ್ಟು, ಮೇಡಮ್ ಏನ್ ಮಾಡ್ಬೇಕು ಹೇಳಿ. ಪಾಪ ಆ ಸಿಸ್ಟರ್ ಒಂದು 10 ವರ್ಷದ ಪೇಪರ್ಸ್ ಎಲ್ಲ ಕೊಟ್ರು, ಕ್ವೆಶನ್ ಪೇಪರ್ಸ್ ಇದೆಲ್ಲ ತಗೊಂಡು ಹೋಗಿ ಹೇಳ್ಕೊಡಿ. 1.5 ತಿಂಗಳ ಪ್ರೊಫೆಷನ್ ರಜಾ ಹಾಕ್ಬಿಟ್ಟೆ. ನಾಟಕ ಸಿನಿಮಾ ಎಲ್ಲ ಬಿಟ್ಟು ಇವನ್ನ ರೂಮಲ್ಲಿ ಹಾಕೊಂಡು ಕೂತ್ಕೊಂಡು ಹೊಡೆದು ಹೊಡೆದು ಅವ್ನಿಗೆ ಈಗಲೂ ತಲೆನೋವು. ನೀನ್ ಹೊಡೆದೇ ನನಗೆ ತಲೆನೋವು ಬಂದ್ಬಿಟ್ಟಿದೆ ಅಂತಾನೆ. ಚೆನ್ನಾಗಿ ಗುದ್ದಿ ಗುದ್ದಿ ಪಾಪ. ಈಗೆಲ್ಲ ಮಕ್ಕಳಿಗೆ ಹೊಡೆಯೋಕ್ಕಾಗಲ್ಲ, ಅವಾಗೆಲ್ಲ ರೈಟ್ಸು ರೂಲ್ಸು ಏನೂ ಇರಲಿಲ್ಲ. ಸೊ ಅವಾಗ ಪಾಠ ಮಾಡಿ ಎಲ್ಲ ಮಾಡಿ 79% ಬಂದ. ಅಂಡ್ ನಾನು ತಂದೆ ಇಲ್ಲದೆ, ತಾಯಿ ಒಬ್ಳಿದ್ಲು, ಪಾಪ 8 ತಿಂಗಳಲ್ಲಿ ಹೊರಟೋದ್ಲು. ಸೊ ತಂದೆ ತಾಯಿ ಇಲ್ಲದ ಮಗು ನಾನು. ಪುಣ್ಯಾತ್ಮನನ್ನ ಸಾಕಿರು ತಂದೆ ತಾಯಿ ಆದ್ರು. ಈ ಪುಟ್ಟ ಮಕ್ಕಳಿಗೂ ಕೂಡ ತಂದೆ ಇಲ್ಲ. ಸೊ ಅವಕ್ಕೆ ತಂದೆಯೂ ನಾನೇ, ತಾಯಿಯೂ ನಾನೇ ಅದೇ. ಬಟ್ ಈಗ ನನಗೆ, ನಾನ್ ಮಗು ಆಗಿದ್ದೀನಿ, ಇವನ್ ತಂದೆ, ಅವಳು ತಾಯಿ ಆಗಿದೆ. ಬಟ್ ಒನ್ ಥಿಂಗ್, ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಲೈಫಲ್ಲಿ. ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡಿದ್ದೀನಿ. ಅದು ನಂಗೆ ದುಃಖ ಆಗೋದಕ್ಕೆ ನನ್ನ ಮೊಮ್ಮಗೂ ಹೇಳ್ತಲ್ಲ, ನಮ್ಮ ರುಚಿತ್ ಹೇಳ್ದ, ನಾವು ರಜಕ್ ಬರ್ತೀವಿ, ಇರೋದೇ ಇಲ್ಲ, ನನ್ನೆಲ್ಲೋ ಹೊರಗಡೆ ಕರ್ಕೊಂಡು ಹೋಗಲ್ಲ, ನೀನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ, ಈ ಸಲ ಬಂದ್ರೆ ನೀನು ಹೊರಗಡೆ ಎಲ್ಲೂ ಹೋಗ್ಬಾರ್ದು ಅಂತ. ಆ ಮಗು ಮೊಮ್ಮಗೋಗ್ ಹಾಗನ್ಸ್ತಾ ಇದೆ.
ಸೊ ನನ್ನ ಮಕ್ಕಳಿಗೆ ಹೇಗೆ ಅನಿಸಿರಬೇಕು ಅಂತ ನನಗೀಗ ಅನ್ಸುತ್ತೆ. ಸಣ್ಣ ಮಕ್ಕಳಿದ್ದಾಗ ಆ ಮಕ್ಕಳಿಗೆ ಏನೋ ಸುಖ ಸಿಕ್ಕಿಲ್ಲ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ದೆ, ಎಲ್ಲ ಆಗ್ತಿತ್ತು. ಬಟ್ ಅಮ್ಮ ತಕ್ಷಣ ಬೇಕು ಅಂದಾಗ ಸಿಗ್ತಿರ್ಲಿಲ್ಲ, ಸಂಭ್ರಮ ಪಡಕಾಗ್ತಿಲ್ಲ, ಸಂತೋಷ ಪಡಕಾಗ್ತಿಲ್ಲ. ಬಹಳ ಕಷ್ಟದ ಜೀವನದಲ್ಲಿ ತುಂಬಾ ಒಳ್ಳೆ ಊಟ ಮಾಡ್ಸಕ್ಕೂ ಆಗ್ಲಿಲ್ಲ, ನನ್ನ ಕೈಲಿ ಅವ್ರಿಗೆ ಒಳ್ಳೆ ಬಟ್ಟೆ ಹಾಕ್ಸಕ್ ಆಗ್ಲಿಲ್ಲ, ಇದ್ದಿದ್ರಲ್ಲೇ ಅವ್ರ ಖುಷಿಗಳಿಗೆ ಏನೋ ಖುಷಿ ಪಡ್ಸಕ್ ಆಗ್ಲಿಲ್ಲ. ಬೇರೆ ಬೇರೆ ಮಕ್ಕಳೆಲ್ಲ ಬಹಳ ದೊಡ್ಡ ರೀತಿಯಲ್ಲಿ ಜೀವನವನ್ನು ಅನುಭವಿಸುವಂತ ಕಾಲಕ್ಕೆ ಅವ್ರ ಮನಸ್ಥಿತಿ ಏನಾಗಿತ್ತು ಅಂದ್ರೆ ಮಧ್ಯಮ ವರ್ಗದ ಮನಸ್ಥಿತಿಗೆ ಅವರು ಸೀಮಿತ ಆಗ್ಬಿಟ್ರು. ಇವತ್ತಿಗೂ ಅವನಿಗೆ ಕೈ ತುಂಬಾ ದುಡ್ಡು ಕೊಟ್ಟು ನೀವು ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಅಥವಾ ದೊಡ್ಡ ದೊಡ್ಡ ಹೋಟೆಲ್ ಕಳ್ಸಿದ್ರು, ಹಿ ಡೋಂಟ್ ನೋ ಹೌ ಟು ಎಂಜಾಯ್ ದ ಲೈಫ್. ನಾನು ಐ ಡಿಡ್ ಎ ಮಿಸ್ಟೇಕ್, ನಂಗೆ ಅಲ್ಲಿ ತುಂಬಾ ನೋವಿದೆ. ನಂಗೆ ಅವನನ್ನು ತುಂಬಾ ಪಂಜರದ ಗಿಣಿ ತರ ಸಾಕು ಅನ್ಸುತ್ತೆ ನಂಗೆ. ಈ ತರದ ಅರ್ಥದಲ್ಲಿ ತುಂಬಾ ಕಳ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ ನಾನು. ಮತ್ತೆ ಅವ್ರಿಗೂ ಕೂಡ ಲಿಮಿಟೇಷನ್ಸ್ ಹಾಕಿ ಹಾಕಿ ಅವ್ರು ಎಷ್ಟೋ ಕನಸುಗಳನ್ನ ಬಹುಶಃ ನಾನು ಕೊಂದಿರ್ಬೋದು, ಅವ್ರ ಆಸೆಗಳನ್ನ ಅನಿವಾರ್ಯವಾಗಿ ನಾನು ಕೊಂದಿರ್ಬೋದು. ಸೊ ಐ ಬೆಗ್ ಎಕ್ಸ್ಕ್ಯೂಸ್ ಟು ಮೈ ಚಿಲ್ಡ್ರನ್. ಸೋ ನೈಸ್, ಥ್ಯಾಂಕ್ ಯು ಮಾ. ಲಿಮಿಟೇಷನ್ಸ್ ನ ಮೀರಿ ಹೇಗೆ ಬಾಳ್ಬೋದು ಅಂತ ಅವರೇ ಎಕ್ಸಾಂಪಲ್ ನಿಮಗೆ. ಪ್ಲೀಸ್ ಫಾಲೋ ಹರ್. ರೈಟ್, ಬನ್ನಿ ಮಾ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಟೈಮ್. ಆಕ್ಚುಲಿ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಮ್ಯಾಮ್. ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ, ಅದೇ ಪ್ರಶ್ನೆ ಎಲ್ಲ ಸಾಧಕರು ನಾವು ಅದನ್ನೇ ಕೇಳ್ತಾ ಇದ್ವಿ. ಯಾರಿಗಾರು ನೀವು ಇಷ್ಟು ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಸಾರಿ ಹೇಳಬೇಕು ಅಂತ ಅನಿಸಿ ಹೇಳೋಕ್ಕಾಗಿಲ್ಲ ಅಂದರೆ, ಅಥವಾ ಯಾರ್ಯಾರು ಥ್ಯಾಂಕ್ಸ್ ಹೇಳಬೇಕು ಹೇಳೋಕ್ಕಾಗಲಿಲ್ಲ, ಅಥವಾ ಯಾವುದೋ ಪಾಪ ಪ್ರೀತಿ ನಿಮ್ಮನ್ನು ಕಾಡ್ತಾ ಇದೆ, ಯಾರ್ಯಾರು ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ, ಆ ಥರ ಅನಿಸೋದಾ ಇದ್ರೆ ಈ ಕ್ಷಣ ನಿಮ್ಮದು. ಈ ದುಡಿಮೆಯ ಓಘದಲ್ಲಿ ಬದುಕನ್ನು ಕಟ್ಟಿಕೊಳ್ಳೋದು ಮತ್ತು ಬದುಕನ್ನು ಕಟ್ಟಿಕೊಡುವ ಕಾಯಕದಲ್ಲಿ ನನಗೆ ನನ್ನೊಳಗೆ ಇದ್ದ ಉಮಾಶ್ರೀಗೆ ತುಂಬ ನೋವು ಕೊಟ್ಟಿದ್ದೀನಿ. ನನ್ನೊಳಗಿನ ಉಮಾಶ್ರೀ ಏನೇನೇನೋ ಬಯಸ್ತಾಳೆ, ಅವಳ ಹಾರಾಡೋ ಮನಸ್ಸನ್ನ ರೆಕ್ಕೆ ಮುರಿದು ಬಿಟ್ಟಿದ್ದೀನಿ ಅವಳಿಗೆ. ನಾನು ಸಾರಿ ಕೇಳ್ತೀನಿ ಅವಳಿಗೆ. ಅಮೇಜಿಂಗ್ ಮ್ಯಾಮ್. ಅಂಡ್ ನನ್ನ ಈ ಅಭ್ಯುದಯ ಕೀರ್ತಿ ಈ ಬೆಳವಣಿಗೆಗೆ ಕಾರಣಕರ್ತರಾದಂತಹ ಎಲ್ರಿಗೂ ನಾನು ಇವತ್ತಿನ ದಿವಸ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಗೊತ್ತಿರೋ ಹಾಗೆ ನನ್ನ ಮಕ್ಕಳಿಗೆ ಸರಿಯಾದ ಸಮಯವನ್ನ ಆ ಬಾಲ್ಯದಲ್ಲಿ ಅವರಿಗೆ ಕೊಡಬೇಕಾದಂಥದ್ದನ್ನ ಕೊಡದೆ, ನನ್ನ ಮೊಮ್ಮಕ್ಕಳಿಗೆ ಕೊಡಬೇಕಾದಂತಹ ಸಮಯ ಕೊಡದೆ ನನಗೆ ಅದರಿಂದ ಸುಖ ಸಿಗತ್ತೋ ಬಿಡುತ್ತೋ ಅದು ಪ್ರಶ್ನೆ ಅಲ್ಲ, ಬಟ್ ಅವರಿಗೆ ಸಿಗಬೇಕಾಗಿದ್ದಂತಹ ಎಲ್ಲ ಸುಖಗಳನ್ನು ನಾಶ ಮಾಡಿದ್ದೀನಿ. ನನ್ನಲ್ಲಿ ಆ ಪಾಪ ಪ್ರಜ್ಞೆ ಇದೆ, ತುಂಬಾ ದುಃಖ ಆಗತ್ತೆ ನನಗೆ. ಸೊ ಐ ಆಮ್ ಸಾರಿ. ಸೋ ನೈಸ್ ಮ್ಯಾಮ್, ಸೋ ನೈಸ್ ಮೇಡಮ್. ಎಲ್ಲಾ ಕ್ಷೇತ್ರದಲ್ಲೂ ಸೈ ಅನಿಸ್ಕೊಂಡಿದ್ದೀರಿ, ನಿಮ್ ಬಗ್ಗೆ ನಮ್ದೊಂದು ಟ್ರಿಬ್ಯೂಟ್ ಇದೆ. ರಂಗಭೂಮಿಯ ಮುಖಾಂತರ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವಂತಹ ಮಹದಾಸೆಯೊಂದಿಗೆ ಕೆಲವು ಪ್ರತಿಭೆಗಳು ತಮ್ಮ ಹುಡುಕಾಟವನ್ನು ಪ್ರಾರಂಭ ಮಾಡಿದ್ರು. ಅವುಗಳಲ್ಲಿ ಪ್ರಮುಖವಾದ ಹೆಸರು ಉಮಾಶ್ರೀ. ಉಮಾಶ್ರೀ ಅವರು ನಾನು ಕಂಡ ಒಬ್ಬ ಅಭಿಜಾತ ಕಲಾವಿದೆ. ಅವರು ಪಾತ್ರವನ್ನ ಕೇವಲ ವ್ಯಕ್ತಿಯಾಗಿ ನೋಡಿದೆ, ಆ ಒಂದು ಸಮುದಾಯದ ಒಂದು ಸ್ಥಿತಿ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅನ್ನುವ ಒಂದು ಆಳವಾದ ನೆಲೆಯಲ್ಲಿ ಪಾತ್ರವನ್ನು ಅರ್ಥ ಮಾಡ್ಕೋತಾ ಇದ್ದರು. ರಂಗಭೂಮಿಯಲ್ಲಿ ಮಿಂಚಿದ ಅಪ್ಪಟ ಕಲಾವಿದೆ. ಒಡಲಾಳದಲ್ಲಿ ಎಷ್ಟು ಅದ್ಭುತವಾಗಿ ಪ್ರೀತಿಸಿದ್ರಿಂದ ಇದುವರೆಗೂ ಎಲ್ಲರೂ ಉಮಾಶ್ರೀ ಅಂದ್ರೆ ಒಡಲಾಳ ಅಂತಾರೆ. ಮಹಾನ್ ನಟಿ ಅನ್ನೋದಕ್ಕಿಂತ ಅವರಿಗೆ ಇನ್ನೊಬ್ರು ಸರಿಸಾಟಿಯೇ ಇಲ್ಲ. ಯಾವುದೇ ತರ ಪಾತ್ರ ಕೊಟ್ಟರು ಕೂಡ ಅವರು ಲೀಲಾ ಜಾಲವಾಗಿ ಪಾತ್ರ ಮಾಡ್ತಾರೆ. ನಟನೆ ಬಗ್ಗೆ ಇರುವಂತ ಒಂದು ಗೌರವ ಮತ್ತು ಒಂದು ಇಂಟ್ರೆಸ್ಟ್, ಆ ಇಂಟ್ರೆಸ್ಟೇ ಅವರು ಆಕೆನ ಬಹಳ ಎತ್ತರಕ್ಕೆ ಕರೆದೊಯ್ತು. ನಾನಿವತ್ತು ಹಾಸ್ಯ ಪಾತ್ರದಲ್ಲಿ ಸ್ವಲ್ಪ ಏನಾದರೂ ಹೆಸರು ಮಾಡೋಕ್ಕೆ ಸಾಧ್ಯ ಇದ್ದರೆ ಇವ್ರ ಸಹಕಾರ ಬೆಂಬಲನೂ ಇದೆ. ಇವ್ರ ಜೊತೇಲಿ ಪಾತ್ರ ಮಾಡಿದಾಗ ಇವರು ಮಾಡುವ ಹಾಸ್ಯದ ಜೊತೆಯಲ್ಲಿ ನಮಗೂ ಹೆಸರು ಬಂದಿರತಕ್ಕಂಥದ್ದು ಎಷ್ಟೋ ಇದೆ. ನಿಮ್ಮ ಸಾಧನೆ ಬಹಳ ದೊಡ್ಡದು, ಇಡೀ ಕರ್ನಾಟಕಕ್ಕೆ ಇಡೀ ಭಾರತಕ್ಕೆ ಗೊತ್ತು. ನಮ್ಮ ಇಡೀ ಕರ್ನಾಟಕ ಯಾಕೆ ನಮ್ಮ ದೇಶ ಕಂಡಂತಹ ಪ್ರತಿಮ ಕಲಾವಿದೆಯಾಗಿ ಬೆಳೆದರೂ ಕೂಡ ನಾವು 82ನೇ ಇಸ್ವಿಯಲ್ಲಿ ನೋಡಿದ ಉಮಾಶ್ರೀ ಈಗಲೂ ಕೂಡ ಹಾಗೆ ಇದೆ. ಈಗ ರಾಜಕೀಯದಲ್ಲಿ ಬಂದಿದ್ದರೆ ನಿಮಗೆ ಇನ್ನೂ ಯಶಸ್ಸು ಕೀರ್ತಿ ಗೌರವ ಸಿಕ್ಕಲಿ ಅಂತ ನಾನು ಹಾರೈಸ್ತೇನೆ. ಇಂಥ ಅದ್ಭುತ ಕಲಾವಿದೆ. ಶಿ ಇಸ್ ಎ ರೋಲ್ ಮಾಡೆಲ್ ಫಾರ್ ವಿಮೆನ್ ಆಫ್ ಅವರ್ ಸೊಸೈಟಿ. ಜೊತೆ ನಾವು ಸಮಕಾಲೀನರಾಗಿದ್ದೀವಿ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತಾಯಿದೆ ನನಗೆ. ನಿಮ್ಮ ಪ್ರತಿಕ್ರಿಯೆ ಅವರ ಮಾತುಗಳಿಗೆ? ಸಾಮಾನ್ಯಳನ್ನ ಅಸಾಮಾನ್ಯಳು ಅಂತ ಹೊಗಳ್ತಿದ್ದಾರೆ. ಅವರ ದೃಷ್ಟಿಕೋನಲ್ಲಿರ್ತಕ್ಕಂಥ ಅಸಾಮಾನ್ಯತೆಗಳೆಲ್ಲವೂ ಕೂಡ ಎಲ್ಲರಿಗೂ ಸಲ್ಲಬೇಕಾದ್ದು. ನಾನು ಕೊನೆಯವರೆಗೂ
ಸಾಮಾನ್ಯ ಪರವಾಗಿ ಮೇಡಮ್ ನಮ್ಮ ತಂಡದ ಪರವಾಗಿ ಸಣ್ಣ ಹುಡುಗರೇ ಕ್ವಿಕ್ ಹೀಲ್ ಟೆಕ್ನಾಲಜೀಸ್ ಇಂದ ನಿಮಗೆ ಅಂತ ಗಿಫ್ಟ್ ಆಂಪರ್ ನಿಮ್ಮ ಪಿಸಿ ಮೊಬೈಲ್ ಲ್ಯಾಪ್ಟಾಪ್ ಅನ್ನು ಸುರಕ್ಷಿತವಾಗಿ ಇಡಕ್ಕೆ ಕ್ವಿಕ್ ಹೀಲ್ ಯೂಸ್ ಮಾಡಿ ಒನ್ ಫೈನಲ್ ಫ್ಯಾಮಿಲಿ ಫೋಟೋ ಎಲ್ಲರ ಜೊತೆಗೆ ಬರಬೇಕು ಬನ್ನಿ ಸರ್ ಪ್ಲೀಸ್ ಎಷ್ಟೇ ಕಷ್ಟ ಬಂದರೂ ಸ್ವಂತ ಕಾಲಲ್ಲಿ ನಿಲ್ಲಬೇಕು ಅಂತ ನಿರ್ಧಾರ ತಗೊಂಡ್ರೆ ಒಂದು ಹೆಣ್ಮಗು ಏನೇನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯದ ಮಂತ್ರಿಗಳಾದ ಉಮಾಶ್ರೀ ಅವರು ಉಮಾಶ್ರೀ ಅವರ ಜೀವನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗಣ್ಯರು ಈ ಫೋಟೋಲಿದ್ದಾರೆ ಈ ಫೋಟೋ ಸೇರುತ್ತೆ ನಮ್ಮ ಬ್ರೂ ವಾಲ್ ಆಫ್ ಫೇಮ್ಗೆ ಎಕ್ಸಾಮ್ನಲ್ಲಿ ಪ್ರತಿ ಪ್ರಶ್ನೆಗೂ ಉತ್ತರ ಹುಡುಕೋಣ ತಪ್ಪುಗಳನ್ನು ತಿದ್ಕೋಣ ಸರಿಯಾದ ವಿಚಾರಗಳನ್ನು ಸೆಲೆಬ್ರೇಟ್ ಮಾಡೋಣ ಮುಂದಿನ ಪೀಳಿಗೆಗೆ ಉದಾಹರಣೆಯಾಗಿ ನಿಲ್ಲೋಣ ಸ್ವಲ್ಪ ಲೈಟಾಗಿ ಆಗಾಗ ತರಲೇ ಮಾಡೋಣ ಹರಟೆ ಹೊಡೆಯೋಣ ಎಸ್ ವೀಕೆಂಡಲ್ಲಿ ಸಿಗೋಣ ಇದು ಬ್ರೂ ವೀಕೆಂಡ್ ವಿತ್ ರಮೇಶ್ ಪವರ್ ಬೈ ಕೋಕೋ ಡಾಟ್ ಕಾಮ್ ಹ್ಯಾಪಿನೆಸ್ ಪಾತ್ನ ಕೋಕೋ ಕೋಲಾ ಅಸೋಸಿಯೇಟ್ ಸ್ಪಾನ್ಸರ್ಸ್ ಅಕ್ವಗಾರ್ಡ್ ಲಿಬರೌ ಫೋನ್ಸ್ಮೆನ್ ಫೇರ್ ಓ ಫೇರ್ನೆಸ್ ಕುಕೀಸ್ ಪಾತ್ನ ಯೂನಿಬೆಕ್ ಕುಕೀಸ್ ಗುಡ್ ನೈಟ್ ಸ್ನೇಹಿತರೆ ನೀವು ನನ್ನ ಮೀಟ್ ಮಾಡಕ್ಕೆ facebook.com/zkannadatvಗೆ ಲಾಗಿನ್ ಆಗಿ ನಿಮ್ಮ ಜೀವನದ ಅತಿ ಖುಷಿಯಾದ ಕ್ಷಣದ ಫೋಟೋವನ್ನ ಅಲ್ಲಿ ಅಪ್ಲೋಡ್ ಮಾಡಿ ಜೊತೆಗೆ ನನಗೊಂದು ಪ್ರಶ್ನೆ ಕೇಳಿ ಯಾರ ಫೋಟೋ ಸೆಲೆಕ್ಟ್ ಆಗುತ್ತೋ ಅವ್ರನ್ನ ನಾನು ಪರ್ಸನಲ್ ಮೀಟ್ ಮಾಡ್ತೀನಿ ಪರ್ಸನಲ್ ಉತ್ತರ ಕೊಡ್ತೀನಿ ರೇಡಿಯೋ ಪಾರ್ಟ್ನರ್ 92.7 ಬಿಗ್ ಎಫ್ಎಂ